ಪ್ರೈಮ್ ಡಿಬೇಟ್ ಗೆ ಸ್ವಾಗತ. ನಾನು ವಿಜಯ್ ವೀರ. ಫಲಿತಾಂಶ ಆದ್ಮೇಲೆ ಒಂದ್ ಕಡೆ ಈಗಾಗಲೇ ಜಯ ಗಳಿಸಿರುವಂತಹ ಬಿಜೆಪಿ ಎನ್ಡಿಎ ಮುಂದಿನ ಕೆಲಸಗಳೇನಾಗಬೇಕು ಅಂತ ಇವತ್ತು ಸಂಸದೀಯ ಮಂಡಳಿ ಸಭೆ ಮಾಡಿದ್ರು. ಸಂಸದೀಯ ನಾಯಕನಾಗಿ ಎಲ್ಲರೂ ಕೂಡ ಮೋದಿ ಅವರನ್ನೇ ಮತ್ತೊಮ್ಮೆ ಆರಿಸಿದ್ರು. ಮತ್ತೊಂದು ಕಡೆ ರಾಜ್ಯದಲ್ಲಿ ಈ ಹಂತಕ್ಕೆ ತಲುಪಿರುವಂತಹ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸೋಲಿನ ಪರಾಮರ್ಶೆ ಮಾಡಿಕೊಳ್ಬೇಕಿದೆ. ಯಾಕಾಗಿ ಈ ರೀತಿ ಆಯಿತು, ಏನ್ ಎಡವಟ್ಟಾಗಿದೆ ಜನರ ಮನಸ್ಸಲ್ಲಿ, ನಮಗೆ ಕೇವಲ ಒಂದು ಸ್ಥಾನ ಅಷ್ಟೇ ಸಿಕ್ಕಿರೋದು ರಾಜ್ಯದಲ್ಲಿ, ಕಾರಣ ಏನು ಅಂತ ಹೇಳಿ. ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಬೆಂಗಳೂರು ಗ್ರಾಮಾಂತರ ಒಂದನ್ನ ಹೊರತುಪಡಿಸಿದ್ರೆ ಅದು ಕೂಡ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ನ ವರ್ಚಸ್ಸಿನಿಂದ ಅಥವಾ ಕಾಂಗ್ರೆಸ್ ನಾಯಕರ ಬೆಂಬಲದಿಂದೆಲ್ಲ ಆಯ್ಕೆಯಾಗಿ ಬರ್ತಾರೆ ಅನ್ನೋದಕ್ಕಿಂತ ಡಿ ಕೆ ಬ್ರದರ್ಸ್ ಅವರ ವೈಯಕ್ತಿಕ ವರ್ಚಸ್ಸು ಆ ಭಾಗದಲ್ಲಿ ಇರುವಂತದ್ದು ಅಂತ ಹೇಳಿ ಚರ್ಚೆ ಮಾಡಬೇಕು. ಆ ಒಟ್ಟಿನಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದೆ ಕಾಂಗ್ರೆಸ್. ಘಟಾನುಘಟಿ ನಾಯಕರೇ ಈ ಬಾರಿ ಸೋತು ಸುಣ್ಣಾಗಿರುವಂಥದ್ದು. ಅದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿ ಇವತ್ತಿನ ಚರ್ಚೆ. ಅತಿಥಿಗಳಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಜ್ಯೋತಿ ಭಟ್ ಅವರು, ಬಿಜೆಪಿಯ ವಕ್ತಾರರು, ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಅವರು, ಜೆಡಿಎಸ್ನ ವಕ್ತಾರರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ ಅವರು, ಕಾಂಗ್ರೆಸ್ನ ಕಡೆಯಿಂದ ವಕ್ತಾರರು ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯ ಪತ್ರಕರ್ತರು ಸಿದ್ದರಾಜ್ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಟರಾಜ್ ಗೌಡ ಅವರಿಂದ ಶುರು ಮಾಡೋದಾದ್ರೆ, ಪ್ರಮುಖ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ಏನ್ ತೆಗೆದುಕೊಳ್ಳೋದು ಬೇಡ, ರಾಜ್ಯಾದ್ಯಂತ ಒಂದೇ ರೀತಿ ಫಲಿತಾಂಶ ಬಂದಿದೆ ಅಂದ್ಕೊಳ್ತೀರಾ, ಅಥವಾ ಯಾಕೆ ಹೀಗಾಗಿರಬಹುದು ಅಂತ ಏನಾದ್ರೂ ಪರಾಮರ್ಶೆ ಉತ್ತರ ಕರ್ನಾಟಕ ಭಾಗದ ವಿಚಾರದಲ್ಲಿ? ಇಲ್ಲ, ಇಡೀ ಉತ್ತರ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ತರ ಆಗಿದೆ. ಕರ್ನಾಟಕದಲ್ಲಿ ನಾವು ಎರಡು ಕ್ಷೇತ್ರ ಮೈತ್ರಿ ರಕ್ಷಕರ ಗೆದ್ದಿದ್ದೀವಿ, ರಾಜಸ್ಥಾನದಲ್ಲಿ ಒಂದು ಗೆದ್ದಿಲ್ಲ, ಗುಜರಾತಲ್ಲಿ ಒಂದು ಗೆದ್ದಿಲ್ಲ, ಈ ತರ ಬಹಳ ಕಡೆ ಆಗಿದೆ. ಇಡೀ ದೇಶದಲ್ಲಿ ಒಂದು ಆಗಿದೆ, ಒಂದು ಧ್ರುವೀಕರಣ, ಒಂದು ಮೋದಿ ಅಮಿತ್ ಶಾ ಜೋಡಿ, ಮನಿ, ಮೀಡಿಯಾ, ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅವರು ಗೆಲುವು ಆಗಿದೆ. ಈಗ ಸೋಲಿಗೆ ನಾನಾ ಕಾರಣಗಳಿದ್ದಾವೆ, ನೂರಾರು ಕಾರಣಗಳಿದ್ದಾವೆ. ಇವತ್ತು ಕಾಂಗ್ರೆಸ್ನಲ್ಲಿ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೀತಾ ಇದೆ, ನಡೀತಿವಿ ಮೀಟಿಂಗು. ಅವಳಿಗೆ ಕೆಲವು ಪರಾಮರ್ಶೆ ಮಾಡಿದ್ದಾರೆ, ಮೂರು ಗಂಟೆಗಳ ಕಾಲ ದೀರ್ಘವಾಗಿ ಪರಾಮರ್ಶೆ ಮಾಡಿದ್ದಾರೆ. ಆರ್ಗನೈಸೇಷನ್ ರಿಸ್ಟ್ರಕ್ಚರ್ ಮಾಡ್ಬೇಕಂತ ಹೇಳಿದ್ದಾರೆ. ಸಿ, ನಾವು ಬಿಜೆಪಿ ನಮ್ಮ ಸಂಘಟನೆಗಿಂತ ಅವ್ರ ಸಂಘಟನೆ ಬಲಿಷ್ಠವಾಗಿತ್ತು ಅಂತ ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಅವ್ರ RSS ಕಾರ್ಯಕರ್ತರು ವಾಲಂಟಿಯರ್ ಆಗಿ, ಸ್ವಯಂ ಸೇವಕರಾಗಿ ಸಂಘಟನೆ ಮಾಡಿದ್ರು, ಬಿಜೆಪಿ ಕಾರ್ಯಕರ್ತರು ಸಂಘಟನೆ ಮಾಡಿದ್ರು. ಅವರ ಏನೂ ಅಭಿವೃದ್ಧಿ ಇಲ್ಲದಿದ್ರು ಕೂಡ ಮೋದಿಯಿಂದ ಒಂದು ಫೇಕ್ ಬಿಲ್ಡಿಂಗ್ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ರು. ಈಗ ಯಾರೇ ಕೇಳಿದ್ರು, ಏನಪ್ಪ ನಿನ್ಗೆ ಏನಪ್ಪ ಬಂತು ಐದು ವರ್ಷದಲ್ಲಿ ನಿನ್ಗೆ ಸಾಧನೆ, ನಿನ್ಗೆ ಏನ್ ಬಂತು ಅಂದ್ರೆ, ಏ ರೈತರು, ರೈತರೆಲ್ಲ ತುಂಬಾ ಕಷ್ಟ ಪಡ್ತಾ ಇದ್ರು, ಏ ಏನು ಮಾಡಿಲ್ಲ ಮೋದಿ, ಏನು ಮಾಡಿಲ್ಲ ಮೋದಿ, ಬಹಳ ಆಕ್ರೋಶ ಕೊಡ್ತಾ ಇದ್ರು. ಆಮೇಲೆ ಕಳೆದ 5 ವರ್ಷದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಇಂಜಿನಿಯರ್ಗಳು ಬಂದಿದ್ದಾರೆ, ಆಚೆ ಬಂದಿದ್ದಾರೆ, 20% ಜನಕ್ಕೆ ಮಾತ್ರ ಉದ್ಯೋಗ ಸಿಕ್ಕಿದೆ, 80% ನಿರುದ್ಯೋಗಿಗಳಾಗಿದ್ದಾರೆ. ಅವ್ರಿಗೂ ಒಂದು ಆಕ್ರೋಶ ಆಯ್ತು, ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತ. ಆದಾಗ್ಯೂ ಕೂಡ ಎಲ್ಲವನ್ನೂ ಮೀರಿ ಮೋದಿ ಅವರಿಗೆ ಮತ ಹಾಕಿದ್ದಾರೆ. ಈವನ್ ಮಾಧ್ಯಮದವರು ತಾವು ಹೇಳ್ತಾರೆ ಜನವರಿನಲ್ಲಿ ಅವ್ರದ್ದೇನು ವೇವ್ ಇಲ್ಲ ಅಂತ, ಫೆಬ್ರವರಿ ಮಾರ್ಚ್ ಅಲ್ಲಿ ಇಲ್ಲ, ಏನೋ ಅಂಡರ್ ಕರೆಂಟ್ ಇರ್ಬೋದು ಅನ್ಸುತ್ತೆ ಅಂತ. ಈ ತರ ಬಹಳ ಮಜಲುಗಳಿದ್ದಾವೆ. ಆಮೇಲೆ ಒಂದಂತೂ ಕ್ರೆಡಿಟ್ ಕೊಡಬೇಕಾಗಿದೆ, ಬಿಜೆಪಿಯ ಪ್ಲಾನು, ಸ್ಟ್ರಾಟಜಿ, ಅವರು ಎಲ್ಲಾ ಇನ್ವಾಲ್ವ್ಮೆಂಟು, RSS ಸಂಘಟನೆ ಸಂಪೂರ್ಣ ಕೆಲಸ ಮಾಡಿ ಅವ್ರ ಗೆಲುವಾಗಿದೆ. ಆಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬಂದಾಗ, ಇಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆತರ ಏನಿಲ್ಲ, ಇಡೀ ಕರ್ನಾಟಕದಲ್ಲಿ ಆ ರೀತಿಯಾಗಿದೆ. ಧ್ರುವೀಕರಣ ಅಂತ ಹೇಳ್ಬೋದು ನಾವು, ಅತ್ಯಂತ ದೊಡ್ಡ ಧ್ರುವೀಕರಣ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ತೆಗೆದು ನೋಡಿ, ಅಲ್ಲ ಇದ್ದದ್ದು ಅಂತ ಅತ್ಯಂತ ದೊಡ್ಡ ದೊಡ್ಡ ನಾಯಕರೇ ಅಲ್ವಾ ಸರ್? ಅದನ್ನ ಹೇಳ್ತೀನಲ್ಲ, ಸಿ ಈಗ ಖರ್ಗೆ ಅವರದು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರದಲ್ಲಿ ನಮಗೆ ಒಂದು ವರ್ಷ 12 ತಿಂಗಳ ಮುಂಚೆ ನಮ್ಗೆ ಮಾಹಿತಿ ಬಂದಿದೆ. ಏನು ಅಲ್ಲಿ ರಾಜ್ಯದ ಮತ್ತು ಹೊರ ರಾಜ್ಯದ ಕೆಲವು RSS ಕಾರ್ಯಕರ್ತರು ಬಂದು ಸಂಘಟನೆ ಮಾಡ್ತಾ ಇದ್ದಾರೆ. ಏನು ಖರ್ಗೆ ಅವರ ಸೋಲಿಸ್ಲಿಕ್ಕೆ ಎಗೇನೆಸ್ಟ್ ಆಗಿ ಬಿಜೆಪಿ ಮತ ಹಾಕಿ, 14 ತಿಂಗಳ ಮುಂಚೆ ಗೊತ್ತಾದ್ರೆ ಏನು ಮಾಡ್ಲಿಕ್ಕಾಗ್ಲಿಲ್ಲ. 14 ತಿಂಗಳಲ್ಲಿ ಮಲಗಿಸ್ಬಿಡ್ಬೋದು. ಆ ರೀತಿಯಾಗಿದ್ದೂ ಕೂಡ ನಮ್ಗೆ ಗೊತ್ತಿದ್ದು ಕೂಡ ಅವರನ್ನ ನಾವು ಓವರ್ಟೇಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾವು ನಮ್ದು ಏನು ತಳಮಟ್ಟ ಸಂಘಟನೆ ಇದೆಯಲ್ಲ, ತಳಮಟ್ಟ ಸಂಘಟನೆಯಲ್ಲಿ ಸ್ವಲ್ಪ ಬಿಜೆಪಿಗಿಂತ ನಾವು ದುರ್ಬಲರಾಗಿದ್ವಿ, ಇದು ನಿಜನೇ, ಇದು ವಾಸ್ತವನೇ. ಈಗ ನಮ್ಗೆ ಇನ್ನೂ 5 ವರ್ಷ ಅವಕಾಶ ಇದೆ. ನಮ್ಗೆ 2014ರಲ್ಲಿ ಮಾಹಿತಿ, ಅವರು ಸಂಘಟನೆ ಮಾಡ್ಕೊಂಡು ಬಂದ್ರು, ಚುನಾವಣೆ ಬಂದು ಗೆದ್ರು, 5 ವರ್ಷ ನಮ್ಗೆ ಅವಕಾಶ ಇತ್ತು. ನಾವು ತಕ್ಕ ಮಟ್ಟದಲ್ಲಿ ಹಳ್ಳಿ ಜನಗಳಿಗೆ ನಾವು ನ್ಯಾಯ ಯೋಜನೆ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು ರೈತರು ಹಣ ದ್ವಿಗುಣ ಮಾಡ್ತೀವಿ ಅಂದ್ರು, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂದ್ರು. ಬಟ್ ಅದು ಹೆಂಗಾಗುತ್ತೆ, ಯಾಕಂದ್ರೆ ಇವಾಗ ಡಿಗ್ರೋತ್ ಇದೆ, ಆಕ್ಚುಲಿ ರೈತರ ಆದಾಯ ಡಿಗ್ರೋತ್ ಇದೆ. ಹಂಗಿದ್ರು ಕೂಡ ನೆಗೆಟಿವ್ ಗ್ರೋತ್ ಇದ್ರು ಕೂಡ ರೈತರೇ ಅವ್ರಿಗೆ ಓಟ್ ಹಾಕಿದ್ದಾರೆ. ಈಗ ಕರ್ನಾಟಕ ತಳಮಟ್ಟದಲ್ಲಿ ಸಂಘಟನೆ ಸರಿಯಾಗಿ ಆಗದಿದ್ದು ನಿಮ್ಗೆ ಹೊಡೆತ. ಇನ್ನೊಂದು ಮಾಹಿತಿ ನೋಡಿ,
ಒಂದು ಕೋಟಿ 20 ಲಕ್ಷ ಜನಕ್ಕೆ, 1 ಕೋಟಿ 20 ಲಕ್ಷ ಕುಟುಂಬಗಳಿಗೆ ನಾವು ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದೇವೆ. 4 ಕೋಟಿ ಜನಗಳಿಗೆ ಅದರಿಂದ ಅನುಕೂಲ ಇದೆ. ಆದಾಗ್ಯೂ ಕೂಡ ಕಾಂಗ್ರೆಸ್ಗೆ 1 ಕೋಟಿ ಅಷ್ಟೇ ಕರ್ನಾಟಕದಲ್ಲಿ ಮತ ಬಿದ್ದಿರು. ಸಿ ಅಲ್ಲಿ ಅಂದ್ರೆ ಏನಂದ್ರೆ ನಾವು ಮಾಡೋ ಸಾಧನೆ ಒಳ್ಳೆ ಕೆಲಸವನ್ನ ಒಂದು ಅಲೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಕೈನಲ್ಲಿ, ನಾವು ಮನ ಮುಟ್ಟಿಸ್ಲಿಕ್ಕಾಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಕಳೆದ 12 ತಿಂಗಳಲ್ಲಿ ಈಗ ಈ ಮೈತ್ರಿ ಕೇವಲ ಕಾಂಗ್ರೆಸ್ ಇದು ನಮ್ಮ ಸಾಧನೆ ಒಳ್ಳೆ ಕೆಲಸ ಅಂತ ಅವ್ರೇ ತಟ್ಕೊಳ್ತಾ ಇದಾರೋ, ಜನ ಹೇಳ್ತಾ ಇಲ್ಲ ಅದನ್ನ. ಜನ ಹೇಳ್ತಾರೆ, ಜನ ಸಿ ಆ ಬೆನಿಫಿಷಿಯರಿಸ್ ಇರ್ತಾರಲ್ಲ, ಸಿ ಏನೂ ಮಾಡಿದ್ರು ಮೋದಿಗೆ ಅಷ್ಟು ಬೆಂಬಲ ಕೊಡ್ತಾರೆ. ನಿಜವಾಗ್ಲೂ ಕೆಲಸ ಮಾಡಿರೋ ಜನಗಳಿಗೆ ಸರ್ಕಾರಕ್ಕೆ ಬೆಂಬಲ ಕೊಡಲ್ವಾ? ಕೊಡ್ತಾರೆ. ಸಿಗ್ಲಿಲ್ಲ ಅಂತ ಅದೇನಿಲ್ಲ, ಅದ್ರ ಆ ಮ್ಯಾನೇಜ್ಮೆಂಟ್ ಆ ಪ್ರಮೋಟಿಂಗ್ ಮಾಡಿಲ್ಲ. 12 ತಿಂಗಳಲ್ಲಿ ಈಗ ಕರ್ನಾಟಕದಲ್ಲಿ ಇಡೀ 70 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಸಾಲ ಮನ್ನಾ ಇಂಥ ದೊಡ್ಡ ಮಟ್ಟದ ಕೈ ಹಾಕಿರ್ಲಿಲ್ಲ. 8,200 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರ ಸರ್ಕಾರ ಸಾಲ ಮನ್ನಾ ಹಣ ಫುಲ್ ರಿಲೀಸ್ ಆಯ್ತು. 8,200 ಕೋಟಿ ರೂಪಾಯಿ ಫುಲ್ ರಿಲೀಸ್ ಆಗಿ 22 ಲಕ್ಷ ರೈತರು ತಲುಪ್ತು. ಈ ಸರ್ಕಾರದಲ್ಲೂ ಕೂಡ 8.5 ಲಕ್ಷ ರೈತರಿಗೆ ಆಲ್ರೆಡಿ ಸಾಲ ಮನ್ನಾ ಸಾಲ ದುಡ್ಡು ತಲುಪಿದೆ ಅವ್ರ ಅಕೌಂಟ್. 8.5 ಲಕ್ಷ ರೈತರಿಗೆ ತಲುಪಿದೆ. ಸಿ ಇಂಥ ಒಂದು ಐತಿಹಾಸಿಕ ಕೆಲಸವನ್ನ ನಾವು ತಲುಪಿಸ್ಲಿಕ್ಕಾಗಿಲ್ಲ. 12 ತಿಂಗಳಿಂದ ಏನು ಈ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ ಬಿಜೆಪಿಯ ತಂತ್ರಗಾರಿಕೆ ಮತ್ತು ಬಿಜೆಪಿಯ ಅವ್ರ ಬಗ್ಗೆ ಪ್ರಮೋಷನ್ ಆಗ್ತದೆ. ಟ್ರ್ಯಾಪ್ ಆಗ್ಬಿಟ್ರೆ ನೀವು ಒಂಥರದಲ್ಲಿ ನಮ್ಮ ಸರ್ಕಾರದ ಒಳ್ಳೆ ಕೆಲಸವನ್ನು ಕೂಡ ನಾವು ತಲುಪಿಸ್ಲಿಕ್ಕಾಗಿಲ್ಲ. ಫೇಲ್ಯೂರ್ ಇದೆ ಹಂಗಾಗಿ. ಬಟ್ ಇದು ಇದು ಒಂದು ಶಾಶ್ವತ ಅಲ್ಲ. ನೋಡಿ, ನಮ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಈ ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ತಗೊಂತೀನಿ ನಾನು. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಬಂದು ಈಶ್ವರ್ ಖಂಡ್ರೆ. ಈಶ್ವರ್ ಖಂಡ್ರೆಗೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ 40,000 ಓಟ್ ಬಿದ್ದಿದೆ. 40,000 ಕೇವಲ 15 ದಿನ ಗ್ಯಾಪ್ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಲ್ಲಿ ರಾಠೋಡ್ಗೆ ಸುಭಾಷ್ ರಾಠೋಡ್ 60,000 ಓಟ್ ಬಿದ್ದಿದೆ 15 ದಿನ ಗ್ಯಾಪ್ ಅಲ್ಲಿ. ಕೇಂದ್ರದ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ಗೆ 40,000 ಬಿದ್ದಿದೆ. ಈಗ ಅಸೆಂಬ್ಲಿ ಎಲೆಕ್ಷನ್ ಲೆಕ್ಕದಲ್ಲಿ 60,000 20,000 ಬದಲಾವಣೆ ಇದೆ. ಸೊ ಈಗ ಈ ತರ ಜನ ಕೂಡ ಬದಲಾವಣೆಯನ್ನ ಏನೋ ಒಂದು ಬಯಸಿದ್ದಾರೆ. ಅಲ್ಲಿ ನೇರವಾಗಿ ಮೋದಿ ಅವರ ಷಡ್ಜಿ, ಅಮಿತ್ ಶಾ ಷಡ್ಜಿ, ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದೆ. ಬಟ್ ಇಡೀ ರಾಜ್ಯ ಇದೇ ತರ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಂಘಟನೆ ಬದಲಾಗ್ತಾ ಇದೆ, ನಾವು ಸಂಘಟನೆ ಮಾಡ್ತೀವಿ ಮತ್ತೆ ಇದು 5 ವರ್ಷದಲ್ಲಿ ಬದಲಾಗ್ತದೆ ದೇಶ. ಓಕೆ, ಜ್ಯೋತಿ ಅವರೇ ಹೇಳಿ, ಆಗ್ಲೇ ಪಾಯಿಂಟ್ ರೈಸ್ ಮಾಡ್ತಾ ಇದ್ರಿ ನೀವು. ಕಾಂಗ್ರೆಸ್ ಅವ್ರದ್ದು ಅದು ಅಗಾಧ ಇದೆಯಲ್ಲ, ಆದರೆ ಹೋದರೆ ಇದು ಹತ್ತಿ ಬೆಳೆದರೆ ಅಜ್ಜಿಗೆ ಒಂದು ಮಗದ ಸೀರೆ ಆತರ ಅವ್ರದ್ದಿದೆ. ಆಕ್ಚುಲಿ ಮೋದಿ ಅವ್ರು ಏನೇ ಮಾಡ್ಲಿಲ್ಲ ಆದ್ರೂ ಜನ ವೋಟ್ ಮಾಡಿದ್ದಾರೆ ಅಂದ್ರೆ ಅದನ್ನ ಯಾರು ನಂಬಬೇಕು ಅಂತ ನಾವು ಜನರಿಗೆ ಬಿಟ್ಟಿದ್ದೀವಿ. ಓಕೆ, ಸೊ ಕೆಲಸ ಆಗಿದೆ 5 ವರ್ಷ. ಇವಾಗ ಉತ್ತರ ಕರ್ನಾಟಕದಲ್ಲಿ ಅವರು ಯಾಕೆ ಫೇಲಿಯರ್ ಆಗಿದೆ ಅಂದ್ರೆ ಅಲ್ಲಿ ದಿಸ್ ವೋಟ್ ಉತ್ತರ ಕರ್ನಾಟಕದ್ದು ಬಿಜೆಪಿ ಕಡೆ ವೋಟ್ ಆಗಿರೋದು, ಇಟ್ ಇಸ್ ಅ ವೋಟ್ ಫಾರ್ ಡೆವಲಪ್ಮೆಂಟ್. ಅವರಲ್ಲಿ ಇಷ್ಟು ವರ್ಷ ಇದು ರೈಲ್ವೇಸ್ ಮಿನಿಸ್ಟ್ರಿ ಇವ್ರ ಹತ್ರ ಇತ್ತು, ಯಾರೋ ನಮ್ಮ ಖರ್ಗೆ ಅವ್ರ ಹತ್ರ ಇತ್ತು, ಏನ್ ಮಾಡಿದ್ರು? ಅಷ್ಟೇನು ಅಲ್ಲಿ ಆಗಿಲ್ಲ ಡೆವಲಪ್ಮೆಂಟ್. ರೈಲ್ವೇಸ್ ಅಲ್ಲಿ ಬರ್ಬೋದಿತ್ತು, ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬಹುದಿತ್ತು, ಏನಾರು ಮಾಡಿದ್ರ ಕಲಬುರ್ಗಿ ಏರಿಯಾದಲ್ಲಿ ಆಗ್ಲಿಲ್ಲ. ಮೊನ್ನೆ ಅದು ಕೋಚ್ ಫ್ಯಾಕ್ಟರಿ ಅದು ಇದು ಅಂತ ಮೋದಿ ಅವರು ಬಂದು ಅದನ್ನ ಸ್ಥಾಪನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಅದನ್ನ ಸ್ಟಾರ್ಟ್ ಮಾಡಾಯ್ತು. ಇದು ಯಾರ್ ನಾವ್ ಏನ್ ಹೇಳ್ತೀವೋ ಅದನ್ನ ನಾವು ಮಾಡಿ ತೋರಿಸ್ತೀವಿ, ಅದಕ್ಕೆ ವೋಟ್ ಬಂದಿದೆ. ಅಭಿವೃದ್ಧಿಗೆ ಬಂದಿರೋ ಮತ ಇದು, ಮತ್ತೇನು ಅಲ್ಲ. ಅವರು ಇವಾಗ ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ, ಇಂಜಿನಿಯರ್ಸ್ ಹೊರಗಡೆ ಬರ್ತಾರೆ, ಅವ್ರಿಗೆ ಕೆಲಸ ಸಿಗಲ್ಲ ಅಂತ. ಕೆಲಸ ಸಿಗದೇ ಇರೋದು ಸ್ಕಿಲ್ ಇಲ್ಲ, ಅದಕ್ಕೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಬರೀ ಅದನ್ನ ಪಾಠನ ನಾವು ಬೈ ಹಾರ್ಟ್ ಮಾಡಿ ನಾವು ಎಕ್ಸಾಮ್ ಬರೆದು ನಮ್ಗೆ ನಾವು ಉತ್ತೀರ್ಣ ಆಗಿ ನಾವು ಇದು ನಮ್ಗೆ ಗ್ರೇಡ್ ಸಿಕ್ಕಿದ್ರೆ ಅದ್ರದ್ ಪ್ರಯೋಜನ ಇಲ್ಲ. ಅದ್ ಸಿಕ್ಕದನ್ನ ನಾವು ಹೇಗ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅದನ್ನ ಕಾಲೇಜಸ್ ಅಲ್ಲಿ ಹೇಳ್ಕೊಡ್ತಾ ಇಲ್ಲ. ಅದನ್ನ ನಾವು ಮಾಡಿದ್ದೇವೆ ಸ್ಕಿಲ್ ಡೆವಲಪ್ಮೆಂಟ್. ಮತ್ತೊಂದು ಆರ್ ಎಸ್ ಎಸ್ ಸಂಘಟನೆಯಿಂದ ಬಿಜೆಪಿಗೆ ಈ ಬಾರಿ ಇಷ್ಟು ದೊಡ್ಡ ಗೆಲುವು ಅಂತ ಹೇಳಿ. ಆರ್ ಎಸ್ ಎಸ್ ಮುಂಚಿಂದಾನು ಕೆಲಸ ಮಾಡ್ತಿದೆ ನಮ್ಮ ಖರ್ಗೆ ಅವರನ್ನ ಸೋಲ್ಸೋ ನಿಟ್ಟಿನಲ್ಲಿ. ಅಭಿವೃದ್ಧಿ ಎಲ್ಲ ಏನಲ್ಲ, ಒಂದೂವರೆ ವರ್ಷದ ಆರ್ ಎಸ್ ಎಸ್ ಕಾರ್ಯಕರ್ತರ ಶ್ರಮ ಅಂತ ಅಲ್ಲ, ಒಂದೂವರೆ ವರ್ಷ ಆರ್ ಎಸ್ ಎಸ್ ಕಾರ್ಯಕರ್ತರು ಒಂದೂವರೆ ವರ್ಷ ಅಂತ ಇಲ್ಲ, ಅವ್ರು ಸತತವಾಗಿ 5 ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ 5 ವರ್ಷ ಸಹ ಅವ್ರು ಮಾಡ್ತಾರೆ. ಆರ್ ಎಸ್ ಎಸ್ ಕಾರ್ಯಕರ್ತರು ಮಾತ್ರ ಅಲ್ಲ, ಬಿಜೆಪಿ ಕಾರ್ಯಕರ್ತರು ಸಹ ನಾವು ನೆಕ್ಸ್ಟ್ 5 ವರ್ಷ ನಾವು ಹಿಂದೆ 5 ವರ್ಷ ನಾವು ಎಷ್ಟು ಶ್ರಮ ಹಾಕಿದೀವೋ ಅದ್ರ ಡಬಲ್ ನಾವು ಹಾಕಿ ನಾವು ಕೆಲಸ ಮಾಡ್ತೀವಿ. ಯಾಕಂದ್ರೆ ಇವಾಗ ನೆಕ್ಸ್ಟ್ ಟಾರ್ಗೆಟ್ ನಮ್ದು 2024. ಅಂದ್ರೆ ಎನ್ಡಿಎ ಇತ್ತು, ಈಗ ಸೂಪರ್ ಎನ್ಡಿಎ ಮಾಡೋಣ ಅಂತ ಇವತ್ತು ಹೇಳಿದ್ದಾರೆ. ನಾಗರಾಜ್ ಅವರು ಹೇಳಿ ಸರ್, ಈಗ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಉತ್ತರ ಕರ್ನಾಟಕ ಹಲವು ಬಾರಿ ಸದ್ದಾಗಿದೆ. ಕೇವಲ ಆ 3 ಜಿಲ್ಲೆಗೆ ಮಾತ್ರ ಸಿಎಂ ತರ ವರ್ತಿಸ್ತಾರೆ, ಈ ಕಡೆ ಬೇಡವಾಗಿದೆಯಾ ಅನ್ನೋ ರೀತಿಯಲ್ಲಿ
ಈ ನಿಟ್ಟಿನಲ್ಲಿ ಏನಾದ್ರೂ ಎಫೆಕ್ಟ್ ಬಿದ್ದಿದ್ಯಾ ಅಂತ ಹೇಳಿ? ಇಲ್ಲ ಸರ್, ಒಂದು ಇದ್ರ ಬಗ್ಗೆ ಹೋದ ಸರ್ ಚರ್ಚೆ ಮಾಡಿದ್ವಿ, ಈಗೇನ್ ರೈತರ ಸಾಲ ಮನ್ನಾ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅದೇನ್ ಬೆಂಗಳೂರಿನಾಗಲ್ಲ, ಉತ್ತರ ಕರ್ನಾಟಕ ಜನತೆಗೆ ಕರ್ನಾಟಕ ಜನತೆಗೆ ಸಾಕಷ್ಟು ಸೌಲಭ್ಯ ಅಲ್ಲ ಕೊಟ್ಟಿದೆ. ಅದರಿಂದ ಉತ್ತರ ಕರ್ನಾಟಕ ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂತ ಪ್ರಶ್ನೆ ಬರ್ತಕ್ಕಂಥದ್ದು ಸರಿಯಾದ್ದಲ್ಲ. ಆದ್ರೆ ಈ ಚುನಾವಣೆಯಲ್ಲಿ ಈಗ ಯಾವುದು ಪ್ರಾಂತ್ಯವಾರು ಅಥವಾ ಇದ್ರ ಬಾರು ತಗೊಳ್ಳೋ ಪ್ರಶ್ನೆ ಬರಲ್ಲ. ಇದು ಏನಾಗಿದೆ ಇಡೀ ದೇಶದಲ್ಲಿ. ಇವತ್ತು ನೀವು ಹೇಳ್ತಾ ಇದ್ರಿ, ನಮ್ಮ ನಟರಾಜ್ ಗೌರ್ ಹೇಳ್ದಂಗೆ ಮಾರ್ಕೆಟಿಂಗ್ ನಾವ್ ಹಿಂದೆನು ಇಲ್ಲಿ ಹೇಳಿದೀವಿ, ಅವರು ಸಾಕಷ್ಟು ಸ್ಟಾಟಿಸ್ಟಿಕ್ ತಗೊಂಡು ಇವತ್ತೇ ಅಂತಲ್ಲ ಅವ್ರು ಹೇಳ್ತಾ ಇದ್ರು, ಸರಿ ನಾವು ಬಹಳಷ್ಟು ಕಾರ್ಯಕರ್ತರು ಸಂಘಟನೆ ಬರೀ RSS ಇದು ಅಂತಲ್ಲ, ಅದ್ ಬಿಟ್ಟು ಲೋಕಲ್ ಯಾವ ಸಂಘ ಸಂಸ್ಥೆಗಳು ಇರ್ತಾರೋ ಅವ್ರನ್ನು ಸಹ ಇಲ್ಲಿ ಕ್ರೋಢೀಕರಿಸಿ ಅವ್ರ ಚುನಾವಣೆಯ ಗೋಲ್ ಒಂದೇ, ನಾವು ಅಭಿವೃದ್ಧಿ ಕಡೆ ಕರ್ನಾಟಕದ ಸರ್ಕಾರ ಕಾರ್ಮಿಕರ ರೈತರ ಬಗ್ಗೆ ಅದು ನೀವು ಬಿಡಿ, ಅದ ನೀವು ಒಪ್ಪಬೇಡಿ, ಈಗ ನೀವು ಒಪ್ಪಿ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ, ಅದೇ ನಿಮ್ BJP ಅವ್ರ ಕೆಲಸ, ನೀವು ಮಾತಾಡಿದ್ರು ನಾವು ಸುಮ್ನೆ ಕೂತಿದ್ವಲ್ಲ, ನಾನು ಮಾತಾಡಿದ್ರಲ್ಲಿ ನೀವು ಮಾತಾಡಿ, ಅದು BJPನವ್ರು ಅದು ಕಲ್ತಿ ಸಾಕಷ್ಟು ಅವರು ಆಶ್ವಾಸನೆಗಳ ಹಿಂದೆನೂ ಕೊಟ್ಟಿದ್ರು. ಹಾಗಾದ್ರೆ ಯಾವ್ದಾದ್ರು ಉದ್ಯೋಗದ ಬಗ್ಗೆ ನಾವು ತಿರ್ಗಾ ಮಾತಾಡಿದ್ರೆ ಹಳೆ ಕಥೆನೆ ಮಾತಾಡ್ಬೇಕಾಗುತ್ತೆ. ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ನಾವು ತದೇ ಸಭೆ ಹೇಳ್ತೀವಿ, ಅವರಿಗೆ ಪುಲ್ವಾಮಾ ಯುದ್ಧದ ಒಂದು ಗಾಳಿ ಇಲ್ದಿರ ಇದ್ದಿದ್ರೆ ಅವ್ರ ಅಪ್ರಾಣೆಗೂ ಪಾಕಿಸ್ತಾನನೇ ಅವ್ರಿಗೆ ಬಂದಿದ್ದು. ಅದರಿಂದ ಏನದು ಜನಗಳಿಗೆ ಎಲ್ಲರೂ ದೇಶ ಕಾಯೋನು ದೇಶ ಅಷ್ಟೇ ಬಂತೆ ಅನ್ನೋದು, ದೇಶಕ್ಕೆ ಏನ್ ಮಾಡವ್ರೆ ಅಂತ ಯಾರು ಯೋಚನೆ ಮಾಡಿಲ್ಲ, ದೇಶ ಕಾಯ್ತಾನೆ ಅಂತಕ್ಕಂಥದ್ದು ಒಂದೇ ಪದ ಇಟ್ಟು. ಅಲ್ಲ ಸರ್, ಈಗ ಒಬ್ಬರಿಬ್ರಿಗೆ ಎಲ್ಲರೂ ಒಂದೇ ಒಂದು ಸರ್ ಭಾವನೆ ತಗೊಂಬಂದು ಅಲ್ಲವರೆಗೂ ಅವ್ರು ವೋಟಿಂಗ್ ಇರ್ಲಿಲ್ಲ. ಆ ಒಂದು ವಿಷಯನೇ ತಗೊಂಡು ಇವತ್ತು ಸಾಕಷ್ಟು ಕಡೆ ಮಾರ್ಕೆಟಿಂಗ್ ಮಾಡಿ ಉತ್ತರ ಕರ್ನಾಟಕದಲ್ಲೂ ಅದೇ ವರ್ಕೌಟ್ ಆಗಿದೆ. ಸಾಯ್ತಾ ಇದ್ರೆ ಎಷ್ಟು 365 ಜನ ಕೂತಿದ್ರು, ಗೋವಾಗ ಹೇಳ್ಬಿಟ್ಟು ಒಂದೇ ನೀರ್ ಬಿಡಿಸಬಹುದಾಗಿತ್ತು, ಗೋವಾ ಸರ್ಕಾರ ಇವ್ರ ಕೈನೊಳಗೆ ಇತ್ತು, ಮಾದಾ ಇದು ಬಡ್ಕೊಂಡ್ವಿ ಇಬ್ಬರು ಸೇರಿ ಏನಾದ್ರು ಮಾಡಿ ತೀರ್ಮಾನ ಮಾಡಿ ಅಂತೇಳಿ ಮಾಡ್ಲಿಲ್ಲ, ಮಾಡಿದಾರ ಏನು ಮಾಡ್ಲಿಲ್ಲ. ಇವತ್ತು ರೈಲ್ವೆ ಕೋಚು ಮತ್ತೊಂದು ಹಿಂದೆ ಬಹಳಷ್ಟು ಹಿಂದೆನೆ ಆಗಿರ್ತಕ್ಕಂಥ ಅಲ್ಲಿದ್ದ ನಿಲ್ ತೆಗೆದಾಕಿದ್ರೆ ಎಷ್ಟೇನಕ್ಕೆ ಉದ್ಯೋಗ ಸಿಕ್ಕಿದೆ ಕರ್ನಾಟಕದೊಳಗೆ, ಎಷ್ಟೆಷ್ಟು ಇಂಡಸ್ಟ್ರಿಗಳು ಕೊಟ್ಟಿದ್ರೆ, ಎಷ್ಟು ಇವತ್ತು ನಗರಗಳನ್ನೆಲ್ಲ ಹೈಟೆಕ್ ಮಾಡ್ಬಿಡ್ತೀವಿ ಅಂತ ಎಷ್ಟು ನಗರಗಳಿಗೆ ಏನ್ ಕೊಟ್ಟಿದ್ದಾರೆ. ಇವತ್ತು ಅದು ಬೇಡ, ಒಬ್ಬ MPಗೆ ಇವಾಗ ಸದಾನಂದ ಗೌಡರು ಅವ್ರು ಇವ್ರ ಗ್ರಾಮಗಳು ತಗೊಂಡಿದ್ರು, ಎಷ್ಟು ಗ್ರಾಮಗಳು ಬನ್ನಿ ನಾವೇ ಹೋಗೋಣ ನಾರ್ತ್ ಗೆಲ್ಲ, ಯಾವ ಗ್ರಾಮದೊಳಗೂ ಸಹ ಅವ್ರು ಏನು ಉದ್ಯೋಗ ಅಭಿವೃದ್ಧಿನೇ ಮಾಡಿಲ್ಲ. ಸುಮ್ಮನೆ ಹೇಳ್ತಕ್ಕ ನಾನು ಹೇಳ್ತಾ ಇದ್ದೀನಿ, ನೀವಿಲ್ಲ ಅಂತ ಹೇಳ್ಬೇಡಿ, ನೋಡಿಲ್ಲ ನಾವು ನೋಡ್ತಾ ಇದ್ದೀವಿ. ಮತ್ತೆ ಬರ್ತೇನೆ ಚರ್ಚೆಗೆ, ಈಗ ಏನಿಲ್ಲ, ಮತ್ತೆ ಸೈನ್ಯವನ್ನ ಬಳಸಿಕೊಂಡ ರೀತಿ ಪುಲ್ವಾಮಾ ಮತ್ತು ವಾಪಸ್ ಬಾಲಾಕೋಟ್ ನ ಮೇಲೆ ಮಾಡಿದಂತ ಅಟ್ಯಾಕ್ ಗಳೇ ಉತ್ತರ ಕರ್ನಾಟಕದಲ್ಲೂ ತಂದುಕೊಟ್ಟಿರೋದು, ಅಭಿವೃದ್ಧಿಯೂ ಅಲ್ಲ ಏನು ಅಲ್ಲ. ಓಕೆ, ಹಿರಿಯ ಪತ್ರಕರ್ತರು ಸಿದ್ದರಾಜ್ ಅವರನ್ನು ಕೇಳಬೇಕು ಸರ್, ಯಾವ ರೀತಿ ಇದನ್ನ ವಿಶ್ಲೇಷಣೆ ಅಥವಾ ವಿಮರ್ಶೆ ಮಾಡ್ಕೊಳ್ಬಹುದು, ಈಗ ಪುಲ್ವಾಮಾ ಅಟ್ಯಾಕ್ ಉತ್ತರ ಕರ್ನಾಟಕದ ಮೇಲೆ ಎಫೆಕ್ಟ್ ಅಂತ ಹೇಳಿ. ಒಂದ್ ಕಡೆ ಉತ್ತರ ಕರ್ನಾಟಕ ಅಂತ ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದ್ ರೀತಿಯ ಆ ಕಡೆ ನಿರ್ಲಕ್ಷ್ಯ ಧೋರಣೆಯನ್ನೇ ತೋರ್ಕೊಂಡು ಬಂದಿದ್ದಾರ ಅಂತ ಹೇಳಿ. ಲಿಂಗಾಯಿತ ಧರ್ಮದ ಫ್ಯಾಕ್ಟ್ರು ಕಾಂಗ್ರೆಸ್ನವರಿಗೆ 18ರ ಅಸೆಂಬ್ಲಿ ಎಲೆಕ್ಷನಲ್ಲೇ ಅದರ ಪ್ರಭಾವ ಏನು ಅಂತ ಕೊಟ್ಟಿದೆ, ಅದು ಏನು ಮತ್ತೆ ವರ್ಕ್ ಆಗುವಂಥದ್ದು ಏನು ಅಗತ್ಯ ಅಲ್ಲ. ಈಗ ಈ ದೇಶದಲ್ಲಿ 19ರ ಎಲೆಕ್ಷನ್ನಲ್ಲಿ 16-17 ರಾಜ್ಯದಲ್ಲಿ, ಈಗ ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿ ಇರೋ ಕಡೆ ಕೂಡ BJPನವರು ಸ್ವೀಪ್ ಮಾಡ್ತಾರೆ, ಮಧ್ಯಪ್ರದೇಶದಲ್ಲಿ ಸೀಟ್ ಹೊಡೆ ತಗೊಳ್ತಾರೆ, ಯುಪಿನಲ್ಲಿ ಕೂಡ ಏನು ಮಹಾಗಠಬಂಧನ SP BSPನವರು ಹಾಗಿದ್ರೆ ಇಲ್ಲಿ ಇದೊಂದು ಈ ಇವರು ಮೈತ್ರಿ ಅನ್ನೋದಕ್ಕಿಂತನೂ ಈ ಮೈತ್ರಿ ವರ್ಕ್ ಆಗೋದು JDS ನ ಪ್ರಾಬಲ್ಯ ಇರೋದೇ ಸೌತ್ ಕರ್ನಾಟಕದ ಒಂದು 3-4 ಜಿಲ್ಲೆ ಅಷ್ಟೇನೆ, ನಾರ್ತ್ ಕರ್ನಾಟಕದಲ್ಲಿ ಅವ್ರ ಪ್ರೆಸೆನ್ಸ್ ಏನು ಇಲ್ಲ. ಈಗ ನೀವು ಒಬ್ಬ ಹೆಳವನ್ನ ರೇಸ್ ಕರ್ಕೊಂಡು ಹೋದಂಗೆ ಆಯ್ತು, ಇವರು ಕಾಂಗ್ರೆಸ್ನವರು ಕರ್ಕೊಂಡು ಹೋದ್ರು ಅದನ್ನ ಅದಕ್ಕಿಲ್ಲ. ಎಲ್ಲ ಹೆಚ್ಚಾಗಿ ದೇಶದಲ್ಲಿ ಆ ಮೋದಿ ಫ್ಯಾಕ್ಟ್ರಿ ಇತ್ತಲ್ಲ, ಹಲವಾರು ಕಾರಣಗಳಿಗೆ ಜನ ಮೋದಿ 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 ಅಂತ ಮಾಡಿದ್ರು. ಈಗ ನಟರಾಜ್ ಗೌರು ಹೇಳಿದಂಗೆ ಅದು ಸತ್ಯ, ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ತುಂಬಾ ಸ್ಕೀಮ್ಗಳನ್ನ ಕೊಟ್ಟರು, ಆದ್ರೆ ಅವ್ರ ಲಿಂಗಾಯತ ಫ್ಯಾಕ್ಟ್ರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಅವರಿಗೆ ತುಂಬಾ ಹಿನ್ನಡೆ ಆಗಿದ್ದು. ಈಗ ನಿಮಗೆ ಕರ್ನಾಟಕದ ಈ ಲೋಕಸಭಾ ಚುನಾವಣೆಯನ್ನ ಒಂದು ಲೆಕ್ಕ ಹಿಡಿಯೋದಾದ್ರೆ ಒಂದು ಸೀಟು ಈ ಬೆಂಗಳೂರು ರೂರಲ್ನಲ್ಲಿ ಗ್ರಾಮಾಂತರದಲ್ಲಿ DK ಶಿವಕುಮಾರ್ ತಮ್ಮ DK ಸುರೇಶ್ ಅವ್ರು ಗೆದ್ದಿದ್ದು ಅವರ ವೈಯಕ್ತಿಕ ಪ್ರಭಾವದ ಹಿನ್ನೆಲೆ ಹೊರತು ಅದಕ್ಕೇನು ಪಾರ್ಟಿ ಲೇಬಲ್ ಹಚ್ಚುವಂತ ಅಗತ್ಯನೇ ಇಲ್ಲ. ಹಾಗಾಗಿ ಅದು ಬಿಟ್ಟರೆ
ಹಂಗ ನೋಡಿದ್ರೆ ಒಂದು ಲೆಕ್ಕದಲ್ಲಿ ನೀವೇನು ಹೇಳ್ಬೋದು, ಒಂದು ಪಾರ್ಟಿಯ ಸಿಂಬಲ್ ಪಾರ್ಟಿಯ ಆಗ ವಿಚಾರ ಬಂದಾಗ ಹೇಳಿದಾಗ ಈ ರಾಜಸ್ಥಾನದಲ್ಲಿ ಏನು ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿದೋ ಅದೇ ತರದ ಹಿನ್ನಡೆ ಇಲ್ಲೂ ಆಗಿದ್ರೆ ಅಂದ್ರೆ ಅದು ತಪ್ಪಾಗ್ಲೇ ಲಾರ್ತು. ಹಾಗಾಗಿ ಇಡೀ ದೇಶದಲ್ಲೇ ನಿನ್ನೆ ಹವಾದಿಂದಾಗಿ ಎಲ್ಲರಿಗೂ ಹಿನ್ನಡೆ ಆಗಿದೆ, ಎಲ್ಲಾ ಪಕ್ಷಗಳಿಗೂ. ಈ ಬಿಜೆಪಿ ಮತ್ತೆ ಬಿಜೆಪಿ ಮೈತ್ರಿ ಪಕ್ಷಗಳಿಗೆ ಒಂದು ಬಿಟ್ರೆ ಕಾಂಗ್ರೆಸ್ ಮತ್ತೆ ಇದರ ಘಟಬಂಧನದಲ್ಲಿ ಇದ್ದ ಪಕ್ಷಗಳು ಎಲ್ಲರಿಗೂ ಹಿನ್ನಡೆ ಆಗಿದೆ ಸಾರ್ವತ್ರಿಕವಾಗಿ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಈಗ ನಮ್ಮ JDS ವಕ್ತಾರದ ಗೌಡ್ರು ಹೇಳುವಾಗ ಇರ್ಬೋದು, ಅವರು ಸಸ್ಟೈನ್ಡ್ ಆಗಿ ಈಗ ಒಂದು ಯಾವುದೋ ಒಂದು ವಿಚಾರ ತಂದು ಜನರ ಮನಸ್ಸನ್ನ ಒಲಿಸ್ಬಿಟ್ರು ಅವರು, ಅದನ್ನ ಜನ ಒಪ್ಕೊಂಡಾಗಿದ ಮೇಲೆ ನೀವು ಹೇಳಿ ಸತ್ಯ ಹೌದು ನಿಮ್ಮನ್ನು ನಾವು ಬೆಂಬಲಿಸಬೇಕು ಅನ್ನೋಕ್ಕೆ ಇದೇ ಕಾರಣ ಇದೆ ಅನ್ನೋ ಕಾರಣಕ್ಕೆ ನಾವು ಒಪ್ಕೊಂಡಾಗಿದ ಮೇಲೆ ಈಗ ನೀವು ಮತದಾರರಲ್ಲಿ ನೀವು ಅದನ್ನು ಯಾಕೆ ಒಪ್ಕೊಂಡ್ರಿ ಅಂತ ಕೇಳಿದ್ರೆ ಅಲ್ಲ ಪ್ರಶ್ನೆ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಈಗ ಪ್ರಯೋಜನ ಆಗೋದಿಲ್ಲ. ಈಗ 5 ವರ್ಷ ಯಾವುದೇ ಮೋದಿಯವರು ಯಾಕೆ ಗೆದ್ರು ಅಂತ ಕೇಳೋದಕ್ಕೆ 108 ಕಾರಣಗಳಿರ್ತದೆ. ಅದೇ ರೀತಿ ಪ್ರತಿಪಕ್ಷಗಳು ಯಾಕೆ ಸೋತ್ವು ಅಂತ ಹೇಳಕ್ಕೆ 1008 ಕಾರಣಗಳಿರ್ತದೆ. ಎಲ್ಲವೂ ಸತ್ಯನೇ. ಹಾಗಾಗಿ ಈ ಇಲ್ಲಿ ನಿಮಗೆ ಇತ್ತೀಚಿನ ವರ್ಷಗಳಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ನಿಮಗೆ ಜಾತಿ ಜಾತಿಗಳು ಪೋಲರೈಸ್ ಆಗಿದೆ. ಈಗ ನಿಮಗೆ ಯಾಕೆ ಇಲ್ಲಿ ಇವರು ಒಕ್ಕಲಿಗ ಬೆಲ್ಟಲ್ಲಿ ಮಾತ್ರ JDS ಪ್ರಾಬಲ್ಯ ಅಂತ ಹೇಳಿದರೆ, ಈಗ ನಾವು ಒಂದು ತಮಾಷೆಗೆ ಹೇಳ್ತಾ ಇರ್ತೀವಿ, ಇವಾಗ ಎಲೆಕ್ಷನ್ ಕಮಿಷನರು ಕ್ಯಾಸ್ಟ್ ಯುವರ್ ವೋಟ್ ಅಂತಾರೆ, ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ವೋಟ್ ಮೈ ಕ್ಯಾಸ್ಟ್ ಅಂತಾರೆ. ಈಗ ಅದೇ ಆಗ್ಬಿಟ್ಟು ಏನಾಗಿದೆ, ಇಲ್ಲೊಂದು ಈ ಪ್ರಾಬಲ್ಯವನ್ನು ಇವ್ರು ಬೆಳೆಸ್ಕೊಂಡ್ರು. ಈಗ ಲಿಂಗಾಯತರು ಎಂದೂ ಈಗ ತುಂಬ ವರ್ಷ ಆಯಿತು, ನಿಮಗೆ 1996 ಜನತಾ ದಳದವರು ಅಧಿಕಾರದಲ್ಲಿದ್ದಾಗ 94 ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 16 ಗೆದ್ದರು, ಕಾಂಗ್ರೆಸ್ನವರು ಆಗ 5 ಗೆದ್ದಿದ್ರು, KCP 1 ಗೆದ್ದಿದ್ರು, BJP 6 ಗೆದ್ದಿದ್ರು. ಅಲ್ಲಿಂದ ಶುರುವಾದ ಒಂದು ಸ್ಲಂಪ್ ಕಾಂಗ್ರೆಸ್ ಪಕ್ಷಕ್ಕೆ ಈ ಅಫ್ಲಕ್ಚುಯೇಟ್ ಆಗ್ತಾ 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 ಕಡೆಗೆ 9 ಲಾಸ್ಟ್ ಎಲೆಕ್ಷನ್ನಲ್ಲಿ ಬಂದಿತ್ತು. ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಆ ಹಿನ್ನಡೆ ಇಂಥದೊಂದು ಹಿನ್ನಡೆ ಬಹುಶಃ ಎಲ್ಲರೂ ಅನುಭವಿಸಿದಂಗೆ ಅವ್ರಿಗೂ ಅನುಭವಿಸಿದ್ದಾರೆ. ಯಾವ ಪಾರ್ಟಿ ಇವಾಗ 543 ಸೀಟ್ನಲ್ಲಿ NDA ಪಕ್ಷ 350 ಗೆದ್ರೆ ಇನ್ನು ಉಳಿದಿದ್ದು ನಿಮಗೆ ಕಂಡು ಸ್ಟೇಕ್ಗೆ ಉಳಿದಿದ್ದೆಷ್ಟು. ಎಲ್ಲ ಪಾರ್ಟಿಗಳನ್ನು ಈ ಮೋದಿ ವೇವ್ನಲ್ಲಿ ಕೊಚ್ಚೋಗಿದೆ. ಇಲ್ಲಿ ಜಾತಿ ಧರ್ಮ ಅಂತ ಏನು ಬಂದಿಲ್ಲ ಒಂದೇ. ಆಮೇಲೆ BJP ಕೂಡ ಆ ಸಸ್ಟೈನ್ಡ್ ಕ್ಯಾಂಪೇನ್ ಮಾಡುವಾಗ ಅವರು ತುಂಬಾ ಎಚ್ಚರಿಕೆಯಿಂದ ಬರಿ ಕಾನ್ಶಿಯಸ್ ಇಂದ ಏನು ಹೇಳಿದ್ರು, ಮತ್ತೊಮ್ಮೆ ಮೋದಿ ಅಂದ್ರೆ ಹೊರತು ಮತ್ತೊಮ್ಮೆ BJP ಅಂತ ಅವರೆಂದೂ ಮಾಡಲಿಲ್ಲ. ಅವರಲ್ಲಿ ಒಂದು ಕ್ಲಾರಿಟಿ ಇತ್ತು. ಈ ವಿಷಯನ ಅವರು ತಂದಾದ ಮೇಲೆ ಈಗ ಏನಾಯ್ತು, ಈ ದೇಶವನ್ನ ನಾನು ರಕ್ಷಿಸ್ತೇನೆ ಅನ್ನುವಾಗ ಆಮೇಲೆ ಎಫೆಕ್ಟಿವ್ ಲೀಡರ್ಶಿಪ್. ಇವಾಗ ನಿಮ್ ಕಾಂಗ್ರೆಸ್ನಲ್ಲಿ ಈಗ ಏನಾಗಿದೆ, ಅಲ್ಲ ಸರ್, ಈಗ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಲವು ವರ್ಷಗಳಿಂದಿದೆ, ಎಲ್ಲವನ್ನು ಬದಿಗಿಟ್ಟು ದೇಶ ನಾನು ರಕ್ಷಿಸ್ತೀನಿ ಅಂದ ತಕ್ಷಣ ಕನ್ವಿನ್ಸ್ ಆಗಿ ಓಟ್ ಹಾಕ್ತಾರೆ ಅನ್ಸುತ್ತ. ಕನ್ವಿನ್ಸ್ ಆಗಿ ಓಟ್ ಹಾಕಿದ್ರಲ್ಲ, ಈಗ ನಿಮ್ಗೆ ಯಾವ ಕಾರಣಕ್ಕೆ ಓಟ್ ಹಾಕಿದ್ರು ಅನ್ನಕ್ಕಿಂತ BJP ಹೇಳಿದ್ದನ್ನ ಮತದಾರ ನಂಬಿದ, ಅದು ಸತ್ಯ. ಆ ನಂಬಿಕೆ ಇಟ್ಟು ಅವ್ರಿಗೆ ಓಟ್ ಕೊಟ್ಟ, ಅದು ದೇಶದ ವಿಚಾರನೇನಾ ಅಂತ ಹೇಳಿ ಅವ್ರಿಗೆ ಇವರು ಹೇಳಿದ್ರು, ನಾವು ಬಂದ ಮೇಲೆ ಭ್ರಷ್ಟಾಚಾರನ ನಿಲ್ಲಿಸ್ಬಿಟ್ಟಿದೀವಿ, ಎಲ್ಲ ನಿಲ್ಲಿಸಿದೀವಿ ಅಂತಿದ್ರು. ಜನ ನೀವ್ ಎಲ್ಲಿ ನಿಲ್ಲಿಸಿದೀರಿ ಅಂತ ಯಾರಾದ್ರೂ ಕೇಳಿದ್ರ? ಹೋಗ್ಲಿ, ಕಾಂಗ್ರೆಸ್ನವರು ನೀವು ನಿಲ್ಲಿಸಿಲ್ಲ ಅಂತ ಕಡೆ ಅಂತ ಹೇಳಕ್ ಹೇಳಿದ್ರು. ಜನ ಅವ್ರ ಮಾತಿಗೆ ಮನ್ನಣೆ ಕೊಟ್ರು. ಈಗ ಮೋದಿಯವರ ವಿಚಾರಧಾರೆಯನ್ನ ಈ ರಾಜ್ಯ ರಾಷ್ಟ್ರಾದ್ಯಂತ ಎಲ್ಲರೂ ನೀವು ಇರ್ರೆಸ್ಪೆಕ್ಟ್ ಆಫ್ ದಿ ಕ್ಯಾಸ್ಟ್ ಕ್ರೀಡ್ ಕಮ್ಯುನಿಟಿ ಏನ್ ಬಗ್ಗೆ ಹೇಳ್ಬೋದು. ಇವಾಗ ಈವನ್ ನಮ್ಮ ಟ್ರಿಪಲ್ ತಲಾಖದು ಈ ಮುಸ್ಲಿಂ ಕಮ್ಯುನಿಟಿ ಕೂಡ ಅವ್ರು ಏನೋ ಒಂದು ಕಡೆ ಇವಾಗ ಅವ್ರ ಮಾತುಗಳಿಂದ ಪ್ರಭಾವಿತರಾಗಿರಬಹುದು. ಯಾರು ಈಗ ದಲಿತ ಸೆಗ್ಮೆಂಟ್ ಏನಿದೆ ಈಗ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ BJP ಎಲ್ಲಿ ಗೆಲ್ತಾ ಇದ್ರು ಅನ್ನೋದು ಇವತ್ತು ಗೆಲ್ತಾ ಇದ್ದಾರೆ. ಈಗ ನಿಮ್ಗೆ 2008 BJP 100 ಸ್ಥಾನ ಬಂದಾಗ 36 ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅವ್ರ MLA ಗೆದ್ದಿದ್ರು. ಅಂದ್ರೆ ಇವತ್ತು ನೀವು ನೋಡೋದಾದ್ರೆ ಎಲ್ಲಾ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲೂ BJP ಗೆದ್ದಿರೋದು, ಆಲ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸ್ ಲೋಕಸಭಾ ಸೀಟ್ಸ್ ಅಲ್ಲಿ, ವೆದರ್ ಇಟ್ ಈಸ್ ರಿಸರ್ವ್ಡ್ ಫಾರ್ ST ಆರ್ SC, ಎವ್ರಿ ಕಾನ್ಸ್ಟಿಟ್ಯೂಯನ್ಸಿ ಅವ್ರ ಕೈ ಹತ್ರ ಇದೆ. ಈಗ ಅವ್ರ ಅಕಸ್ಮಾತ್ ಸರ್ವ ಒಂಥರ ಎಲ್ಲಾ ಸೆಕ್ಷನ್ ಜನಗಳನ್ನು ಎಲ್ಲ ಇವರು ಮತದ ಜನರುಗಳು ಕೂಡ ಕ್ರಿಶ್ಚಿಯನ್ನವ್ರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅಂತ, ಮುಸ್ಲಿಮ್ನವರು ಕೂಡ ನಮ್ಮ ಜೊತೆ ಇದ್ದಾರೆ ಅಂತ ಅವ್ರು ಕ್ಲೈಮ್ ಮಾಡಿದ್ರೆ ಅದನ್ನ ಅಲ್ಲಿಗೆಳಿಯೋಕೆ ಏನ್ ಮಾನದಂಡ ಯಾರ ಹತ್ರನೂ ಇಲ್ಲ. ಈಗ ಗೆದ್ದಿರೋ ಈಗ ಮುಖ್ಯವಾಗಿ ಏನು ಗೆದ್ದಿರೋ ನಂಬರ್ ಆಫ್ ಸೀಟ್ ನೋಡಿದ್ರೆ ಈಗ ಬೆಂಗಳೂರು ಉತ್ತರ,
ಇಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇರೋದು, ಬೆಂಗಳೂರು ಸೆಂಟ್ರಲ್ನಲ್ಲಿ ಒಂದಷ್ಟು ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಈಗ ಅವರು ಕನ್ಸೆಕ್ಯೂಟಿವ್ ಆಗಿ ಸದಾನಂದ ಗೌಡರು ರಿಎಲೆಕ್ಟ್ ಆಗ್ತಾರೆ, ಪಿ ಸಿ ಮೋಹನ್ ಅಫ್ಕೋರ್ಸ್ ರಿಜ್ವಾನ್ ದೋಯ ಮುಸ್ಲಿಂ ಕ್ಯಾಂಡಿಡೇಟ್, ಅವರೇ ಕಮ್ಯುನಿಟಿ ಇದ್ರು ತುಂಬಾ ಒಳ್ಳೆ ಫೈಟ್ ಕೊಟ್ಟರು, ಸಿಕ್ಕಾಪಟ್ಟೆ ಫೈಟ್ ಕೊಟ್ಟರು. ಇಷ್ಟೆಲ್ಲ ಆಗಿದ್ರು ಕಟ್ಟ ಕಡೆಗೆ ಮತದಾರನ ಒಂದು ಇದು. ನಿಮ್ಗೆ ಎಷ್ಟೋ ಜನ ಈ ಕಾಂಗ್ರೆಸ್ ನಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹೇಳ್ತಾ ಇದ್ರು, ನಾನು ಈಗ ಬಿಜೆಪಿ ದಲಿತ ವಿರೋಧಿ ಕೋಮುವಾದಿ ಪಕ್ಷ ಅನ್ನೋದೆಲ್ಲ ಎಲ್ಲಿಂದ ಬಂತು ಆಗಿದ್ರೆ ಈಗ ಸಾವುಕಲ್ ನಾಣ್ಯ ಅದು. ಈಗ ನೋಡಿ ಅವ್ರು ಕೋಮುವಾದಿ, ಅವ್ರನ್ನ ಕೋಮುವಾದಿ ಪಕ್ಷ ಅಂತ ಈಗ ಹೆಂಗ್ ಹೇಳು, ಈಗ ಯಾವ ಮಾನದಂಡ ಇಟ್ಟು ಅವ್ರನ್ನ ಕೋಮುವಾದಿ ಪಕ್ಷ ಅನ್ಬೇಕು ಈಗ? ಆಮೇಲೆ ಯಾರು ಕೋಮುವಾದಿ ಪಕ್ಷ ಅಂತ ಹೇಳ್ತಾರೋ, ಈಗ ಫಾರ್ ಎಕ್ಸಾಂಪಲ್ ಜೆ ಡಿ ಎಸ್ ನವರು 2006 ಅದೇ ಕೋಮುವಾದಿ ಪಕ್ಷ ಜೊತೆ ನಿಂತ್ಕೊಂಡು ಅಧಿಕಾರ ಊಟ ಮಾಡ್ಲಿಲ್ವಾ ಇವರು, ಎಂಜಾಯ್ ಮಾಡ್ಲಿಲ್ವಾ? ಹಾಗಾಗಿ ಸುಮ್ಮನೆ ಈಗ ಏನಾಗುತ್ತೆ, ಈಗ ವಲ್ಲದ ಗಂಡನಿಗೆ ಮೊಸರಲ್ ಕಲ್ಲು ಅನ್ನಂಗೆ ಏನೋ ಒಂದು ಹೇಳ್ಬೇಕು ನಿಮ್ ಮೇಲೆ ಕೋಮುವಾದಿ ಪಕ್ಷ. ಈಗ ಆಯ್ತು, ಉತ್ತರ ಪ್ರದೇಶದಲ್ಲಿ ನೀವು ಆಲಿಗಡ್ ಇರ್ಬೋದು, ಆಗ್ರಾ ಇರ್ಬೋದು, ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಬಿಜೆಪಿ ಗೆದ್ದಿದ್ದಾರೆ, ಏನ್ ಮಾಡೋದು? ಈಗ ಬೆಂಗಳೂರಲ್ಲೇ ನೀವು ಅಂದ್ರೆ ಎಲ್ರು ಮತ ಹಾಕಿದ್ದಾರೆ ಅಂತ ನಾನು ಹೇಳೋದು. ಈಗಲೂ ನನಗೆ ಒಬ್ಬ ಪತ್ರಕರ್ತನಾಗಿ ಈಗಲೂ ದಿ ಮೆಜಾರಿಟಿ ಆಫ್ ದಲಿತ್ ಸೆಗ್ಮೆಂಟ್ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಅವರು ಇವಾಗಲೂ ಬೇರೆ ಪಕ್ಷಗಳ ಜೊತೆ ಇದ್ದಾರೆ. ಆದ್ರೆ ಈ ಬಾರಿ ಏನಾಗುತ್ತೆ ಅಂದ್ರೆ ಏನೋ ಒಂದು ಎಲ್ಲ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಆ ಒಂದು ನಿಮಗೆ ಏನು ಮಾಬ್ ಯುಫೋರಿಯಾ ಅಂತೀವಲ್ಲ, ಅದನ್ನ ಮೋದಿಯವರು ಕ್ರಿಯೇಟ್ ಮಾಡಿದ್ರು, ಅದನ್ನ ಜನತೆ ಒಪ್ಕೊಂಡಿದ್ದಾರೆ. ಅದನ್ನ ಕಂಟೆಸ್ಟ್ ಮಾಡೋದ್ರಲ್ಲಿ ನೀವು ಏನು ಮಾಡದೆ ಹೇಳಿದ್ರಿ ಹೋಗಿದ್ರಿ, ಅದ್ ಯಾರು ಕೇಳ್ತಾರೆ? ಈಗ ಆ ವಿಚಾರಗಳು ಮುನ್ನೆಲೆ ಬರಕ್ಕೆ ಸಹಾಯ. ಆಮೇಲೆ ಈಗಾಗ್ಲೇ ಅವ್ರು ಗೆದ್ದಿದ್ದಾರೆ, ಇನ್ನು 5 ನೀವೇನು ಹೇಳಿದ್ರು ಏನು ಮಾಡಕ್ಕಾಗಲ್ಲ ಅವರನ್ನ ಇರ್ತಾರೆ. ನೀವೇನು ಹೇಳಿದ್ರು 2024 ಚುನಾವಣೆ ಬರುವಾಗ ಈಗ ಅವರು 5 ಇವ್ಯಾಲೇಟ್ ಮಾಡಿ, 10 ಈಗ ಅವಕಾಶ ಇರೋದೇ. ಏನ್ ಹೇಳಿದ್ರು, ನಾನು ನಿಮ್ಮ ಚೌಕಿದಾರ ಸೇವಕನಾಗಿರ್ತೀನಿ ಅಂದಾಗ ಏ ಏನಪ್ಪ ನೀನೇ ಇರು ಅಂತ ಹೇಳಿದ್ಮೇಲೆ ಈಗ ನಾನು ಇಲ್ಲ ಸುಮ್ನೆ ಹೇಳ್ಬಿಟ್ರು ಅಂದ್ರೆ ಅದನ್ನ ಎಲ್ಲಿಂದ ಅದನ್ನ ಸೇಲ್ ಮಾಡೋದು? ಜೊತೆ ಅವ್ರ ಈಗ ಹಿಪ್ನೋಟೈಸ್ ಮಾಡೋದ್ರಲ್ಲಿ ಬಿಜೆಪಿ ಜನರನ್ನ ಯಶಸ್ವಿ ಆಗ್ಬಿಟ್ಟಿದೆ. ಅಭಿವೃದ್ಧಿ ಎಲ್ಲ ಸುಳ್ಳು ಅಂತ ಹೇಳಿ, ಅಭಿವೃದ್ಧಿ ಆಗಿದೆ ಅವರಿಗೆ ಜನ ಅದ್ರನ್ನ ಇವಾಗ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅವರು ಅದನ್ನ ನಂಬಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಈಗ ರಾಜಸ್ಥಾನ ಬಗ್ಗೆ ಹೇಳಿದ್ರು ಅವರು ಫುಲ್ ಸ್ವೀಪ್ ಅಂತ, ಆದ್ರೆ ರಾಜಸ್ಥಾನ ಅಲ್ಲಿ ನಾವು ಆಕ್ಚುಲಿ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಅಲ್ಲಿ ಒಂದೇ ಒಂದು ಇದು ಎಲೆಕ್ಷನ್ಸ್ ಆಗ್ತಾ ಇರುವಾಗ, ಸ್ಟೇಟ್ ಎಲೆಕ್ಷನ್ಸ್ ಆಗ್ತಾ ಇರುವಾಗ ಜನ ಒಂದ್ ಮಾತು ಹೇಳಿದ್ರು, ಮೋದಿ ತೆರೆಸೆ ಬ್ಯಾರ್ ನೈ ರಾಣಿ ತೆರೆಸೆ ತೆರೆ ಖೇರ್ ನೈ ಅಂತ. ಅಂದ್ರೆ ಮೋದಿ ನಿನ್ನ ನಾವ್ ನಂಬ್ತೀವಿ, ನಿನ್ ಜೊತೆ ನಮ್ಗೆ ಏನು ದ್ವೇಷ ಇಲ್ಲ, ರಾಣಿ ನಿಂದ್ರೆ ನಿನ್ನ ಕಂಡ್ರೆ ನಮ್ಗೆ ಆಗಲ್ಲ ಅಂತ. ಅದನ್ನ ಅವ್ರು ಇವತ್ತು ಪ್ರೂವ್ ಮಾಡಿ ಕೊಟ್ಟಿದ್ದಾರೆ, ಅವ್ರು ಪ್ರೂವ್ ಮಾಡಿದ್ದಾರೆ ಅದು. ಸೆಕೆಂಡ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ 5 ಎಷ್ಟೋ ಜನ ಅವ್ರು ಮೋದಿ ಒಂದ್ ಕರೆ ಕೊಟ್ರು, ಜನ ಸಬ್ಸಿಡಿನ್ ಬಿಟ್ರು. ಅದ ಕಾರಣ ಇವಾಗ ರೂರಲ್ ಏರಿಯಾಸ್ ಅಲ್ಲಿ ಗ್ಯಾಸ್ ಸಬ್ಸಿಡಿ ಮೂಲಕ ಅವ್ರಿಗೆ ಸಿಗ್ತಾ ಇದೆ, ಸಬ್ಸಿಡಿ ಡೈರೆಕ್ಟ್ ಆಗಿ ಅಕೌಂಟ್ ಹೋಗ್ತಾ ಇದೆ. ಇವ್ರ ಜನಧನ್ ಯೋಜನಾ ಬಗ್ಗೆ ಅವ್ರು ಏನೇ ಬೇಕಾದ್ರೂ ಹೇಳಿ, ಆದ್ರೆ ಜನಧನ್ ಯೋಜನಾ ಎಫೆಕ್ಟಿವ್ ಆಗಿದೆ. ಓಕೆ, ಆ ಆಧಾರ್ ಕಾರ್ಡ್ ಲಿಂಕ್ ಬಗ್ಗೆ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಗ್ರಾಮೀಣ ಭಾಗಗಳಿಗೆ ಯೋಜನೆಗಳು ಇದೆ. ಪ್ಲಸ್ MSP ಪ್ರೈಸಸ್ ಕೆಲವೊಂದು ಅವರು ಇನ್ಕ್ರೀಸ್ ಮಾಡಿದ್ದಾರೆ, ಇನ್ನಷ್ಟು ಅವರು MSP ಕ್ರಾಪ್ಸ್ ಅನ್ನ ಅವರು MSP ಪ್ರೈಸಸ್ ನ ಅದು ಅದರಲ್ಲಿ ತರ್ತಾರೆ. ಈಗ ನೆಕ್ಸ್ಟ್ ನಮ್ ಮುಂದಿನ ಯೋಜನೆ ನಿತೀಶ್ ಗಡ್ಕರಿ ಅವ್ರು ಹೇಳ್ದಂಗೆ ನದಿ ಜೋಡಾವಣೆ, ಗೋದಾವರಿ ಮತ್ತೆ ಕಾವೇರಿನ ಜೋಡಿಸಿದ್ರೆ ಸ್ವಲ್ಪ ಮಟ್ಟಕ್ಕೆ ನೀರಿನ ತೊಂದರೆಗಳು ಕಮ್ಮಿ ಆಗತ್ತೆ ಇನ್ನಷ್ಟು. ಸೊ ವಾಟರ್ ಇವಾಗ ಮುಂಚಿಂದಾನು ಇವಾಗ ನಮ್ ಸಿಸ್ಟಮ್ ಏನಿದೆಯೋ ಅದನ್ನ ಸರಿಪಡಿಸ್ತಾ ಹೋಗ್ತಿವಿ ನಾವು. ಅವಾಗ 2024 ಅಲ್ಲಿ ಮತ್ತೆ ನಮ್ಮನ್ನ ಯಾಕೆ ವೋಟ್ ಮಾಡಲ್ಲ ಜನ? ಪರ್ಫಾರ್ಮೆನ್ಸ್ ತೋರಿಸಿ ನೀವು. ನೋಡಿ, ಬಿಜೆಪಿ ವಕ್ತಾರರು ಹೇಳಿದ್ರು MSP ಕೊಟ್ಟಿದ್ದೀವಿ, ಅಂದ್ರೆ MSP ಪ್ರತಿ ವರ್ಷಗಳು ಕೂಡ ಇಷ್ಟು ಪರ್ಸೆಂಟ್ ಅಂತ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಆಮೇಲೆ ಜನಧನ್ ಯೋಜನೆ, ಏನ್ ಜನಧನ್ ಯೋಜನೆ? ಅಕೌಂಟ್ ಓಪನ್ ಮಾಡೋದು ಜನಧನ್ ಯೋಜನೆ, ಖಾಲಿ ಅಕೌಂಟ್ ಇಟ್ಕೊಳ್ಳೋದು ಜನಧನ್ ಯೋಜನೆ. ಆಮೇಲೆ ನಾವು ಉಜ್ವಲ ಯೋಜನೆ ಕೊಟ್ಟಿದ್ದೀವಿ, ಸರಿ ಆಯ್ತು, ಒಂದ್ ಗ್ಯಾಸ್ ನೀವು ಸಿಲಿಂಡರ್ ಕೊಟ್ಟರೆ ಫ್ರೀ ಆಗಿ, ಎರಡನೇ ಗ್ಯಾಸ್ ಸಿಲಿಂಡರ್ 1,000 ಕಟ್ಬೇಕಲ್ಲ ಸ್ವಾಮಿ, ಎಲ್ಲಾಗತ್ತೆ. ಆಮೇಲೆ ಆಕ್ಚುಲ್ ಆಗಿ ಉದ್ದೇಶ ಏನು ದೇಶದ್ದು, ಮೇನ್ ಇಶ್ಯೂಸ್ ಏನು? ಉದ್ಯೋಗ ಸೃಷ್ಟಿ, ರೈತರ ಸಾಲ ಮನ್ನಾ ಬವಣೆ ಆಯ್ತಾ, ಇನ್ವೆಸ್ಟ್ಮೆಂಟ್ ಬರಬೇಕು, ಜಾಬ್ ಕ್ರಿಯೇಷನ್ ಆಗಬೇಕು. ಅದು ಬಿಟ್ಟು ನೋಡಿ, ಡಿಮಾನಿಟೈಸೇಷನ್ ಮಾಡಿದ್ರಿ, ಅದ್ರಿಂದ ಏನ್ ಬಂತು ಹೇಳಿಲ್ಲ. ಜಿಎಸ್ಟಿ ಮಾಡಿದ್ರೆ ಓಟ್ ಸಿಕ್ತು ನಮ್ಗೆ,
ಕನ್ಸಲ್ಟೇಷನ್ ಮಾಡಿದ್ರೆ ವಾಟ್ಸ್ ಆಯ್ತು ಎರಡು ವಿಷಯ ಹೇಳ್ಬಹುದು ಎಲ್ಲಿ ಮಾಡಿದ್ರು ಏನ್ ಮಾಡಿದ್ರು ನಮ್ಗೆ ಮಾನ್ಯ ಈಶ್ವರಪ್ಪ ಹೇಳ್ಬಿಡ್ತೇನೆ ಸರ್ ಹೊಸದೊಂದು ಸ್ಲೋಗನ್ ಓಡಾಡ್ತಾ ಇದ್ ನೀವ್ ಹೇಳಿದ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಟ್ ಹಂಚಿ ಗೆದ್ದವರನ್ನ ನೋಡಿದ್ವಿ ನೋಟ್ ಬ್ಯಾನ್ ಮಾಡಿ ಗೆದ್ದವ್ರು ಮೋದಿ ಒಬ್ಬರೇ ಅಂತ ಹೇಳಿ ಏನೋ ಒಂದು ನಿಮ್ಮ ಹೇಳಿಕೆ ಸಂಬಂಧಪಟ್ಟಂತೆ ಹೊಂದ್ಕೊಳ್ಬಹುದು ಅಂತ ಹೇಳಿದೆ ನೀವ್ ಹೇಳ್ತಿರೋದು ನಿಜನೇ ಎರಡು ಎರಡು ಲೀಡ್ಗಳ ಉಲ್ಲೇಖ ಮಾಡ್ತೀನಿ ಮಾನ್ಯ ಈಶ್ವರಪ್ಪನವರು ಪಳ್ಳೋ ಪಳ್ಳೋ ಹೇಳಿ ನಮ್ಗೆ ಓಟ್ ತರ್ಬೇಕಷ್ಟೇ ನೀವು ಅಲ್ಲಿ ಹತ್ತು ತಲೆ ಕಡ್ದಿಲ್ಲ ಕಡ್ದವ್ರೆ ಅಂತ ಹೇಳಿ ಓಟ್ ತರ್ಬೇಕು ಅಂತ ವಿಡಿಯೋ ನೀವು ನೋಡಿದ್ದೀನಿ ಎರಡನೇದು ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಸುಳ್ಳೋ ಪಳ್ಳೋ ವೈರಲ್ ಮಾಡೋ ಕೆಪಾಸಿಟಿ ನಮಿಸೋ ಕೆಪಾಸಿಟಿ ನಮಗಿದೆ ಅಂತ ಅಂದ್ರೆ ಅಷ್ಟು ನಮ್ಗೆ ಕೇಳರಿದೆ ಅಂತ ಸಿ ನಾನು ಹೇಳ್ತಿದ್ದೀನಲ್ಲ ಅವ್ರು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ರೈತರ ಸಮಸ್ಯೆ ಪರಿಹರಿಸಲಿಲ್ಲ ಯಾರಿಗೂ ಆರ್ಥಿಕ ಅಭಿವೃದ್ಧಿ ಆಗಲಿಲ್ಲ ಯಾವುದೇ ಡೆವಲಪ್ಮೆಂಟ್ ವಿಷಯ ಆಗಲಿಲ್ಲ ಅಂದ್ರೂ ಕೂಡ ಇರೋ ಯೋಜನೆಗಳನ್ನ ಹೆಸರು ಬದಲಾಯಿಸ್ಕೊಂಡು ಮುಂದೆ ಹೋಗ್ತಾ ಇದ್ರು ಅದನ್ನ ಯಾರು ತಡಿಲಿಕ್ಕೆ ಸಾಧ್ಯ ಆಗಲ್ಲ ಯೋಜನೆಗಳು ಮುಂದುವರ್ಕೊಂಡು ಹೋಗ್ತಾ ಇರಬೇಕು ಏನ್ ವೈರಲ್ ಮಾಡೋದ್ರಲ್ಲಿ ಒಳ್ಳೆ ನಿಸೀಮರ ಆಗಿದ್ದಾರೆ ಅಂತ ಹೇಳ್ತೀರಿ ಅಲ್ಲಿ ಮ್ಯಾನೇಜ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಬಟ್ ಅದರ ಒಂದು 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 ವಿಷಯ ಏನಂದ್ರೆ ಅವರು ಆದರ್ಶ ಗ್ರಾಮ ಇಲ್ಲ ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ ಆದರ್ಶ ಗ್ರಾಮ ಯೋಜನೆ ಹೇಳಿದ್ರು ಸಕ್ಸಸ್ಫುಲ್ ಆಯ್ತಾ ಇಲ್ಲ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಬಂತ ಬರ್ಲಿಲ್ಲ ಬುಲೆಟ್ ಟ್ರೈನ್ ಬಂತ ಬರ್ಲಿಲ್ಲ ಸ್ಕಿಲ್ ಇಂಡಿಯಾ ಏನಾಯ್ತು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಸ್ಕಿಲ್ ಇಂಡಿಯಾ ಅಂತ ರಿನೇಮ್ ಮಾಡೋದು ಅಷ್ಟೇ ಬಿಟ್ರೆ ಈ ಗವರ್ನೆನ್ಸ್ ನ ಡಿಜಿಟಲ್ ಇಂಥ ರಿನೇಮ್ ಮಾಡೋದು ಅಷ್ಟೇ ಹೊರತು ಅಭಿವೃದ್ಧಿ ಆಗಲಿಲ್ಲ ಆಮೇಲೆ ಸ್ಟಾರ್ಟ್ಅಪ್ ಏನಾಯ್ತು ಇನ್ವೆಸ್ಟ್ಮೆಂಟ್ ಏನಾಯ್ತು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂತು ಎಫ್ಡಿಐ ಎಷ್ಟು ಬಂತು ಜಾಬ್ ಕ್ರಿಯೇಷನ್ ಎಷ್ಟಾಯ್ತು ಯಾವ್ದಕ್ಕೂ ಡೇಟಾ ಇಲ್ಲ ನೋಡಿ 2015ರಲ್ಲಿ ಈಗ ಬಿಜೆಪಿ ಹೋಗ್ತಾರೆ ಒಂದ್ ನಿಮಿಷ ಅವಕಾಶ ಕೊಟ್ರೆ ಈಗ ಒಂದ್ ನಿಮಿಷ ನಟರಾಜ್ ಅವರೇ ಬಂದೆ ಬಂದೆ ಒಂದ್ ನಿಮಿಷ ಜ್ಯೋತಿ ಅವರೇ ಬಂದೆ ಇಲ್ಲ ಹೇಳಿ ಮುಗಿಸಿ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿ ಸರ್ ಒಂದ್ ನಿಮಿಷ ಮೇಡಮ್ ಬಂದೆ ಮೂರು ವಿಷಯ 2015ರಲ್ಲಿ 15,000 ಜನ ರೈತರು ಇಡೀ ದೇಶದಲ್ಲಿ ಆತ್ಮಹತ್ಯೆ ಆದ್ರು 16ರಲ್ಲಿ ಎಷ್ಟಾದ್ರು ಹೇಳಿ 17ರಲ್ಲಿ ಎಷ್ಟಾದ್ರು 18ರಲ್ಲಿ ಎಷ್ಟಾದ್ರು ಈ ಅಂಕಿಅಂಶ ಈಗ ಬಿಜೆಪಿ ವಕ್ತಾರಿಗೆ ಒಂದು ಮಾತು ಒಂದ್ ನಿಮಿಷ ಚರ್ಚೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಇದಕ್ಕೂ ಮುನ್ನ 2014ರಲ್ಲಿ ಮೋದಿ ವೇವ್ ಇತ್ತು ಆದ್ರೆ 2019ಕ್ಕೆ ಮೋದಿ ವೇವ್ ಇಲ್ಲ ಅಂತ ಹೇಳ್ತಾ ಇದ್ರು ಈ ಎಲ್ಲ ಪಕ್ಷದ ನಾಯಕರು ಆದ್ರೆ ಈಗ ಹೇಳೋದು ಅವ್ರದ್ದೊಂದೇ ಫ್ಯಾಕ್ಟರ್ ವರ್ಕ್ ಆಗಿದೆ ಅದಕ್ಕೆ ಮಾತ್ರ ಓಟ್ ಬಿದ್ದಿದೆ ಅಂತ ಹೇಳ್ತಾ ಇದಾರೆ ಇದು ಯಾವ ರೀತಿ ಅಂತ ಹೇಳಿ ಅವರನ್ನೇ ಸ್ಪಷ್ಟನೆ ಕೇಳೋಣ 2015ರಲ್ಲಿ ಇಡೀ ದೇಶದಲ್ಲಿ 15,000 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಇದು ಡೇಟಾ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಡೇಟಾ 2016ರಲ್ಲಿ ಅಲ್ಲ ಇದು ನಿನ್ನೆ ಜನರ ಮುಂದೆ ಇಡ್ಲಿಲ್ವಾ ನೀವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಡೇಟಾ ನನ್ನ ಡೇಟಾ ಅಲ್ಲ ಇದು 2016ರಲ್ಲಿ ಎಷ್ಟು ಜನ ಸತ್ರು 17ರಲ್ಲಿ ಏನಾಯ್ತು 18ರಲ್ಲಿ ಏನಾಯ್ತು ಈ ಮಾಹಿತಿಯನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಮುಚ್ಚಾಕಿಬಿಡ್ತು ಕೊಡ್ತಾ ಇಲ್ಲ ಆರ್ ಟಿ ಐ ಆಗಿದ್ರು ಕೊಡ್ತಾ ಇಲ್ಲ ತಿಳ್ಕೊಳ್ಳಿ 2016 ಆಯ್ತು ಮಾಡ್ತೀವಿ ಮುಂದಕ್ಕೆ 2016ರಲ್ಲಿ ಕೊನೆಯ ಡೇಟಾ 2016 ಡಿಸೆಂಬರ್ಲ್ಲಿ ಬಿಟ್ಟರು ಕೊನೆ ಡೇಟಾ ಏನ್ ಗೊತ್ತಾ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರ ಆರ್ಥಿಕತೆ ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಅನ್ನೋದು 2016ರಲ್ಲಿ ಡೇಟಾ ಬಿಟ್ಟಿದ್ದು 17ರಲ್ಲಿ 18ರಲ್ಲಿ ಬಿಡ್ಲಿಲ್ಲ ಮುಚ್ಚಾಕ್ಬಿಟ್ರು ಆಮೇಲೆ ಈ ತರ ಡೇಟಾಗಳನ್ನ ಆಮೇಲೆ ಉದ್ಯೋಗ ನಷ್ಟ ಎಷ್ಟಾಗಿದೆ ಉದ್ಯೋಗ ಸೃಷ್ಟಿ ಎಷ್ಟಾಗಿದೆ ಎನ್ಎಸ್ಎಸ್ಒ ಡೇಟಾ ಲೀಕ್ ಆಯ್ತು 45 ವರ್ಷಗಳಲ್ಲಿ ಅತ್ಯಂತ ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿದೆ ಅಂತ ಎನ್ಎಸ್ಎಸ್ಒ ಡೇಟಾ ಲೀಕ್ ಆಯ್ತು ಅಂತ ಬಂದಷ್ಟೇ ಹೊರತು ಡೇಟಾ ಬಿಡ್ಲಿಲ್ಲ ಅಫಿಷಿಯಲ್ ಆಗಿ 2013ರಲ್ಲಿ ಲಾಸ್ಟ್ ರಿಲೀಸ್ ಆಗಿದ್ದು ನಂತರ ರಿಲೀಸ್ ಆಗ್ಲಿಲ್ಲ ಈ ತರ ಏನ್ ಗೊತ್ತಾ ಎಲ್ಲಾ ಅಂಕಿಅಂಶಗಳನ್ನ ಮುಚ್ಚಿ ಅಲ್ಲ ಇಷ್ಟೆಲ್ಲ ಅಸ್ತ್ರಗಳಿತ್ತಲ್ಲ ಸರ್ ನಿಮ್ಗೆ ಎನ್ಡಿಎ ಅನ್ನ ಎದುರಿಸಲಿಕ್ಕೆ ಜನರ ಮುಂದೆ ಹೋಗ್ಲಿಕ್ಕೆ ಇಷ್ಟೆಲ್ಲ ಇತ್ತಲ್ಲ ನಿಮ್ಮ ಹತ್ರ ಮತ್ತೆ ಯಾಕೆ ಏನಾಯ್ತಾಗಿದ್ರೆ ಬಹಳ ಇದೆ ಅದೇ ಹೇಳ್ದಲ್ಲ ಮೀಡಿಯಾ ಮನಿ ಮಾರ್ಕೆಟಿಂಗ್ ಮಾಧ್ಯಮಗಳನ್ನು ದೂಷಿಸಿಬಿಡೋದು ನೋಡಿ ಸುಪ್ರೀಂ ಕೋರ್ಟ್ ಅನ್ನು ದೂಷಿಸೋದು ಚುನಾವಣಾ ಆಯೋಗವನ್ನು ದೂಷಿಸೋದು ಇವಿಎಂ ದೂಷಿಸೋದು ಕೊನೆಗೆ ಜನರೇ ಜನರೇ ಭ್ರಮೆಗೊಳಗಾಗುವುದಿಲ್ಲ ಯಾವ ಧೋರಣೆ ಸರ್ ನಿಮ್ಮ ಅಂಕಿಅಂಶ ಕೊಡಲ ನಾನು 850 ಅವರ್ ಯಾರಿಗೆ ಪ್ರಧಾನಮಂತ್ರಿಯವರಿಗೆ ಕೊಟ್ಟಿರತಕ್ಕಂಥ ಏರ್ ಟೈಮ್ ನ್ಯಾಷನಲ್ ಮೀಡಿಯಾ 850 ಅವರ್ ಇನ್ನ ಎಲ್ಲಾ ಪಕ್ಷದ ದೊಡ್ಡ ದೊಡ್ಡ ಲೀಡರ್ಗಳಿಗೆ 350 ಅವರ್ಸ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದಾಗ ಅವ್ರಿಗೂ ಅಷ್ಟೇ ಶೇರ್ ಇರುತ್ತೆ ಸರ್ ಇದು ಚುನಾವಣೆಗೆ ಪ್ರಧಾನಮಂತ್ರಿಗೆಲ್ಲ ಕೊಟ್ಟರೋ ಏರ್ ಟೈಮ್ ಇದು ಚುನಾವಣೆಗೆ ರಾಜಕೀಯ ಪಕ್ಷಗಳು ಕೊಟ್ಟಿರತಕ್ಕಂಥ ಮಾಧ್ಯಮಗಳಿಗೆ ಈ ಕಾಂಗ್ರೆಸ್ ನ ಮೇಲೆ ಕೋಪ ಆಗಿದ್ರೆ ಮಾಧ್ಯಮಗಳಿಗೆ ಏನ್ ಗೊತ್ತಾ ಆಳ ಪಕ್ಷ ಇರಬಹುದು ಇಲ್ಲ ಅವರ ನಿಯಂತ್ರಣದಲ್ಲಿದೆ ನೀವು ನೋಡಿದ್ರಿ ಎನ್ ಡಿ ಟಿವಿ ನ ಆಫ್ ಇಯರ್ ಮಾಡಿದ್ರು ಒಂದಿನ ಎಬಿಪಿ ನ್ಯೂಸ್ ಎಡಿಟರ್ ಚೀಫ್ ಎಡಿಟರ್ ರಿಸೈನ್ ಮಾಡ್ಬೇಕಾಗಿ ಬಂತು ಯಾಕಂದ್ರೆ ಅದು ಮೋದಿ ಅವರ ವಿರುದ್ಧ ಸ್ಟೋರಿ ಮಾಡಿದ್ದಾರೆ ಅಂತ
ಆಮೇಲೆ ದಿ ವೈರ್ ಮೇಲೆ ಅದಾನಿ ಕೈಲಿ ಕೇಸ್ ಹಾಕ್ಸಿದ್ರು. ನಿಮ್ಗೆ ಇವೆಲ್ಲ ಮಾಹಿತಿ ನಿಮ್ಗೂ ಗೊತ್ತಿದೆ ಮಾಧ್ಯಮದವರಾಗಿ ಮಾಧ್ಯಮವನ್ನ ಎಷ್ಟು ದಬ್ಬಾಳಿಕೆಯಲ್ಲಿ ಇಟ್ಕೊಂಡ್ರು, ಎಷ್ಟು ಎಷ್ಟು ರೀತಿಯಾಗಿ ಬಿಜೆಪಿ ಮಂತ್ರಿ ಕೇಂದ್ರ ಮಂತ್ರಿ ತಾಯಿ ನಾನು ಮಾತಾಡ್ಬಿಡ್ತೀನಿ, ನಾನು ಮಾತಾಡ್ತಾ ಇದ್ದೀನಿ. ಬಿಜೆಪಿ ಚಾಳಿ ಏನ್ ಗೊತ್ತಾ ಇದ್ರು, ಬಿಜೆಪಿ ಚಾಳಿ ಇದೇನೆ ಡಿಸ್ಟರ್ಬ್ ಮಾಡೋದು. ಮೇಡಮ್ ಬಂದೆ ಒಂದ್ ನಿಮಿಷ ಜ್ಯೋತಿಯವರೇ ಬಂದೆ ಬಿಜೆಪಿ ವಕ್ತಾರೆ ಸರ್ ಬಂದೆ ಒಂದ್ ನಿಮಿಷ ಟೈಮ್ ಇದ್ದಾರೆ ಬಂದೆ ಬಂದೆ ನಮ್ಮ ಸತ್ಯ ಸರ್. ಕಾಂಗ್ರೆಸ್ ಸೇರಿದಂತೆ 21 ವಿಪಕ್ಷಗಳು ಅಷ್ಟೇ ಕರೆಕ್ಟ್ ಆಗಿದೆ ದೇಶದಲ್ಲಿ, ಇನ್ನು ಮಾಧ್ಯಮಗಳು ಜನರು ಇನ್ನೇನು ಸರಿನೇ ಇಲ್ವಾ ಅಂತ ಆಗಿದ್ರೆ ಮಾಧ್ಯಮಗಳು ಮಾಧ್ಯಮಗಳು ಅತಿ ಹೆಚ್ಚಿನ ಮಾಧ್ಯಮಗಳು ಎಲ್ಲಾ ಮಾಧ್ಯಮಗಳಲ್ಲ ಅತಿ ಹೆಚ್ಚಿನ ಮಾಧ್ಯಮಗಳನ್ನ ಅವರು ನಿಯಂತ್ರಣ ಮಾಡಿದ್ರು. ಇದ್ರೊಳಗೆ ಯಾವ ಸಂಶಯನೂ ಬೇಡ. ಕೇವಲ ಓನರ್ಗಳು ಕೂಡ ಬಿಜೆಪಿ ನಾಯಕರುಗಳೇ, ಮಾಧ್ಯಮಗಳ ಓನರ್ಗಳು ಕೂಡ ಬಿಜೆಪಿ ನಾಯಕರುಗಳೇ, ಇದ್ರೊಳಗೆ ಯಾವ ಸಂಶಯನೂ ಬೇಡ. ಆಮೇಲೆ ಮಾಧ್ಯಮಗಳು ಎಲ್ಲ ಗೊತ್ತಿದ್ದು ಏನು ಮಾಡಕ್ಕಾಗ್ಲಿಲ್ಲ ನಿಮ್ ಕೈಲಿ ಅನ್ನೋ ಪರಿಸ್ಥಿತಿ ಅಸಹಾಯಕರಾಗ್ಬಿಟ್ರ. ಒಂದೇನ್ ಗೊತ್ತಾ, ಎಲ್ಲಾ ಮಿಷಿನರಿ ಸರ್ಕಾರ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಎಲ್ಲಾ ಉಪಯೋಗಿಸ್ಕೊಂಡು ಅವ್ರಿಗೆ ಮೇಲ್ಗೈ ಆಗಿದೆ. ನಾವು ಅದನ್ನ ಒಪ್ಕೊತೀವಿ, ಅವ್ರು ಗೆದ್ದಿದ್ದಾರೆ, ಗೆದ್ದಿರೋದಕ್ಕೆ ಅಭಿನಂದನೆ ಸಲ್ಲಿಸೋಣ. 5 ವರ್ಷಗಳ ಕಾಲ ಅವ್ರು ರೈತ ದಾರಿ ಹೋಗ್ದಲ್ಲ ಇದ್ರೆ ನಾವು ಬಿಡಲ್ಲ ಅವ್ರನ್ನ. ಆ ಹೋರಾಟ ಆಂದೋಲನ ಇದ್ದೇ ಇರ್ತದೆ, ಸಂವಿಧಾನ ಉಳಿಸಬೇಕು. ಇನ್ನಷ್ಟು ಕಾರಣಗಳು ಎತ್ಕೊಂಡು ಬರಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಇದಾವೆ ನಿಮ್ಗೆ ಜನರ ಹತ್ರ ಹೋಗ್ಲಿಕ್ಕೆ, ಬಿಜೆಪಿಯನ್ನ ದೂರ್ಲಿಕ್ಕೆ, ಆದ್ರೂ ಏನು ಮಾಡಕ್ ಆಗ್ಲಿಲ್ವಾ? ವಾಸ್ತವನೇ ಇರೋ ವಾಸ್ತವ ಬಿಟ್ಟು ನಾವು ಸುಳ್ಳು ಹೇಳಕ್ಕಾಗಲ್ಲ. ಅದು ಸುಳ್ಳು ಎಲ್ಲ ಬಿಟ್ಬಿಟ್ಟಿದ್ವಿ ಬಿಜೆಪಿಗೆ, ನರೇಂದ್ರ ಮೋದಿ ಅವ್ರು ಬಿಟ್ಬಿಟ್ಟಿದ್ವಿ. ಆದ್ರೆ ಕೂಡ ನಾವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಜ್ಯೋತಿ ಅವ್ರು ಹೇಳಿ ಮುಗಿಸ್ಬಿಡಿ ಮೇಡಮ್. ಅಲ್ಲ, ಮೋದಿ ಅವ್ರಿಗೆ ಸುಳ್ಳು ಹೇಳಕ್ ಬರಲ್ಲ, ಹೇಳೋದು ಇವರು ರಾಹುಲ್ ಗಾಂಧಿ ಮತ್ತೆ ನಿಮ್ಮ ಇವ್ರ JDS ಅವರು ಇಲ್ಲಿ ಹೇಳ್ತಾ ಇದಾರೆ ಆಯ್ತಾ. ಅದಕ್ಕೆ ಕರ್ನಾಟಕದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಹೋದ್ಸಲನು ಸಿಕ್ಕಿರ್ಲಿಲ್ಲ, ಇಟ್ ವಾಸ್ ಅ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಆಯ್ತಾ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಬೇಡ. ಬಟ್ ದ ಫ್ಯಾಕ್ಟ್ ಇಸ್ ದಟ್ ಇವತ್ತಿಗೆ ಇವತ್ತು ವೋಟ್ ಹಾಕಿದ್ರೆ ಇಟ್ ಇಸ್ ಫಾರ್ ಡೆವಲಪ್ಮೆಂಟ್. ಹಿಂದಿನ ಸಲ 2014 ಅಲ್ಲಿ ಯಾರು ವೋಟ್ ಹಾಕಿದ್ರು ಅವ್ರ ಹೊರತುಪಡಿಸಿ ಮಿಕ್ಕಿದವರು ಈ ಸಲ ವೋಟ್ ಹಾಕಿದ್ದಾರೆ, ಯಾಕಂದ್ರೆ ಆ ಬೆನಿಫಿಟ್ಸ್ ಅವರು ನೋಡಿದ್ದಾರೆ 2014 ಇಂದ 2019 ತನಕ ಏನಾಗಿದೆ ದೇಶದಲ್ಲಿ, ಎಷ್ಟೆಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ದ ಜಾಬ್ ಕ್ರಿಯೇಷನ್ ಯಾವ ಲೆಕ್ಕದಲ್ಲಿ ಜಾಬ್ ಕ್ರಿಯೇಷನ್ ಆಗಿದೆ, NPS ಹೇಗೆ ರೆಡ್ಯೂಸ್ ಆಗಿದೆ, ಅದೆಲ್ಲ ಬಿಡ್ತಾ ಇದೀರಾ ಚರ್ಚೆ ಕೈ ಚಲ್ತಾ ಇದೀರಾ ಕೇಳಿ ಅಂತಾರೆ. ಈ ಭ್ರಷ್ಟಾಚಾರ ಮತ್ತೊಂದು ಎಲ್ಲ ಲೋಕಪಾಲನೆ ಯಾವಾಗ ಮಾಡಿದ್ದು, ತಿರ್ಗಾ ಅಣ್ಣ ಹಜಾರೆ ಬಂದು ಧರಣಾ ಕೂತ್ಕೊಂಡು ಉಪವಾಸ ಕೂತ್ಕೊಂಡು ಕೊನೆ ಹೋಗೋ ದಿವಸ ಮಾಡಿದ್ದಾರೆ ಲೋಕಪಾಲನ. ಇವ್ರು 4-5 ವರ್ಷದ ಲೋಕಪಾಲ ಮಾಡಬಹುದಾಗಿತ್ತಲ್ಲ, ಎಲ್ಲಿ ಮಾಡಿದ್ರು? ಸಿಬಿಐ ನ ನೀವೇ ಇಟ್ಕೊಂಡಿದ್ದೀರಾ, ರಾತ್ರಿ ಅವನು ಟ್ರಾನ್ಸ್ಫರ್ ಮಾಡಿದ್ರೆ ಯಾರು ಕರೆಕ್ಟ್ ಆಗಿದೆ? ಸಿಬಿಐ ನೇ ಟ್ರಾನ್ಸ್ಫರ್ ಮಾಡಿದ್ರೆ ಸಿಬಿಐ ನ ಹೊರಗಡೆ ಹಾಕೊಂಡು ನೀವು ಆಗ್ಲೇ ಹೇಳಿದ್ದಕ್ಕೆ ದೇಶದಿಂದ ಅಂತಲ್ಲ, ಯಾವ ಲೋಕಪಾಲ್ದಾಗ್ಲಿ ಮತ್ತೊಂದಾಗ್ಲಿ ಮಾತಾಡ್ತಕ್ಕಂತ ಪ್ರಶ್ನೆ ಬರ್ಲಿಲ್ಲ. ಇವತ್ತು BSNL ನ ಮುಚ್ಚೋ ಸ್ಥಿತಿಗೆ ಬಂದಿದ್ದಾರೆ. ಏನೇನು ಅದ್ವಾನಿ ಅವ್ರಿಗೆ ಅನುಕೂಲಗಳು ಮಾಡ್ಬೇಕು, ಟೆಲಿಫೋನ್ 3-4 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ BSNL ಒಳಗೆ, ಅದೇ ಮನೆ ಕೊಟ್ಟು 3 ತಿಂಗಳು ಬಿಟ್ಟು ಕೊಟ್ಟು ಲೇಟು, ಅದೇ ಏನ್ ಮಾಡ್ತಾ ಇದ್ರೆ ಯಾವುದೇ ಫ್ಯಾಕ್ಟ್ರಿನ ರೋಗಗ್ರಸ್ತ ಮಾಡೋದು ಅವರು, ಅವ್ರನ್ನೇನೋ ಅನ್ಬಿಟ್ಟು ಸಿಕ್ ಮಾಡಿ ಲಾಸ್ಟ್ಗೆ ಅದು ಮುಚ್ಚೋದಕ್ಕೆ ಏನೇನ್ ಬೇಕೋ ಪ್ಲಾನ್ ಮಾಡ್ತಾ ಇದ್ದಾರೆ. ಉತ್ತರ ಬರಲಿಲ್ಲ ನೀವು ಸುಮ್ಮನೆ ಜಿಯೋಗೆ ಪ್ರಮೋಟರ್ ಯಾರು ಗೊತ್ತಾ? ನರೇಂದ್ರ ಮೋದಿ ಹಿಮ್ಸೆಲ್ಫ್ ಇಸ್ ಎ ಮಾಡೆಲ್ ಫಾರ್ ದಟ್, ಅದಕ್ಕೆ ಪ್ರಮೋಟ್ ಮಾಡೋದು ಅದನ್ನ. ಅಲ್ಲ ರಾಹುಲ್ ಗಾಂಧಿ ಪ್ರಚಾರಕರು ಜಿಯೋ ಸಂಸ್ಥೆಯ ಪ್ರಚಾರಕರೇ ಓದ್ ವೇದಿಕೆ ಮೇಲೆಲ್ಲ ರಾಹುಲ್ ಗಾಂಧಿ ಅವ್ರದ್ದು ಅದೇ ಕೆಲಸ ಆಗಿತ್ತು. 10 ಸಮಾವೇಶ ಅದನ್ನೇ, ಯಾವ ಸಮಾವೇಶದಲ್ಲಿ ನೋಡಿದ್ರು ಅದೇ ಭಾಷಣಗಳು. ಚೌಕಿದಾರ್ ಚೋರ್ ಅನ್ನೋ ಅಂತದ್ದು ಒಂದು, ಅಂಬಾನಿ ಅದಾನಿ ಬರೀ ಇದೇ ಮಾಡ್ಕೊಂಡು ಬಂದದಲ್ವಾ, ರಫೇಲ್ ಹಗರಣ ಒಂದು,
ಆದ್ರೂ ಜನರ ಕಿವಿ ಕೇಳಿಸ್ಲೇ ಇಲ್ವಾ? ಹಾಗಿದ್ರೆ 16 ಕೋಟಿ ಜನ ವೋಟ್ ಹಾಕೋರೆ, ಯುಪಿಎಗೆ 16 ಕೋಟಿ ಜನ ವೋಟ್ ಹಾಕಿದ್ದಾರೆ. ಅಷ್ಟು ಜನಕ್ಕೆ ಮಾತ್ರ ತಲುಪಿದ್ದು ನಿಮ್ಮ ಸತ್ಯಾಸತ್ಯತೆಗಳು. 16 ಕೋಟಿ ಜನಕ್ಕೆ ವೋಟ್ ಹಾಕಿದ್ದಾರೆ, 16 ಕೋಟಿ ಜನಕ್ಕೆ ಅದು ಮನವರಿಕೆ ಆಗಿದೆ. 16 ಕೋಟಿ ಮುಂದಿನ ಸಲಿಗೆ 3 ಪಟ್ಟು ಹೆಚ್ಚಾಗಿ 48 ಕೋಟಿ ಆಗ್ತಾರೆ. 3 ಪಟ್ಟು ಹೆಚ್ಚಾಗಿ 48 ಕೋಟಿ ಆಗ್ತಾರೆ. ಇವಾಗ ಏನು ಬಿಜೆಪಿಗೆ ಬಂದಿದ್ದಲ್ಲ 20+ ಕೋಟಿ, ಅದು ಅರ್ಧಕ್ಕೆ ಅರ್ಧ ಇಳಿದು ಮನೆಗೆ ಹೋಗೋ ಅವಕಾಶ ಬರುತ್ತೆ. ಯಾಕಂದ್ರೆ ಸತ್ಯ ಜಾಸ್ತಿ ಜನ ಮುಚ್ಚಿಡ್ಲಿಕ್ಕೆ ಆಗಲ್ಲ. ಮೋದಿ ಮಾಡಿದಾರೆ ಅಂತ ನಾವು 50 ಸತಿ ಹೇಳ್ತಾ ಇದ್ದೀವಿ. ಆದ್ರೆ ಮೋದಿ ಮಾಡಿರ್ತಕ್ಕಂಥ ನೋಡಿ ಸರ್, ಅದೊಂದೇ ಅಂತಲ್ಲ. ಇವಾಗ ಏನ್ ಹೇಳುದು, ಸಂಸತ್ನಾಗ ಸುಳ್ಳು ಅಲ್ಲ, ಸಂಸತ್ನಾಗ ಹೇಳಿದ್ರು ನಾವ್ ಯಾರು ದೊಡ್ಡವರು ಅನ್ಬೋದು, ಬೇರೆಯವ್ರಿಗೆ ಗೌರವ ಕೊಡಿ ಅಂತ. ಅವರು ಇವರು MLA ಏನ್ ಹೇಳ್ತಾ ಇದ್ದಾರೆ, ಈಗ ಪುಟ್ಕೋಸಿ ಅರ್ಧ ಹಾಕಿರೋದು ಇದೇ ಅಶೋಕ್ ಅವ್ರ ಯೋಗ್ಯತೆ. ಕಾರ್ಪೊರೇಷನ್ ಇರ್ತಕ್ಕಂಥ ಅಧಿಕಾರ ಹಿಡಿಯಕ್ ಆಗ್ದಿರಾ? ರಾತ್ರಿ ಈಚೆ ಬಂದ್ರು MLAಗಳ ಇವ್ನ ಕೌನ್ಸಿಲರ್ ಎಲ್ಲ ಕೂಡ ಹಾಕಿ. ಇವತ್ತು ಅವ್ರು ಮನುಷ್ಯ ಮಾತಾಡ್ತಕ್ಕಂಥ ಗೌರವನ ಅದು. ಯಾಕಂದ್ರೆ ಮಾತಾಡ್ತಕ್ಕಂಥ ಪದಗಳು, ಅಶೋಕ್ ಅವರಿಗೆ ಒಬ್ಬ ಮಾಜಿ ಡೆಪ್ಯೂಟಿ CM ಆಗಿದ್ದರು, ಅವ್ರು ಏನ್ ಮಾತಾಡ್ತಾರೆ ಪುಟ್ಕೋಶಿ ಅವ್ರದ್ದು. ಇವತ್ತು ಇವರು ಅಸಲಿರಾಮಲು ಮಾತಾಡ್ತಾರೆ, ಅವರ ಲ್ಯಾಂಗ್ವೇಜ್ ಏನಿದೆ, ಚರ್ಚೆ ಮಾಡಿದ್ದಾರೆ. JDS ನಲ್ಲಿ ಬಹಳ ಹೇಳಿಕೆಗಳೇನು ಬಂದಿಲ್ಲ. ಅಲ್ಲ, ಪ್ರಧಾನಮಂತ್ರಿಗಳಿಗೆಲ್ಲ ಆ ಸ್ಥಾನಕ್ಕಾದ್ರೂ ಬೆಲೆ ಕೊಟ್ಟು ಮಾತನಾಡಬೇಕು ಅನ್ನೋ ಕನಿಷ್ಠ ಸೌಜನ್ಯವನ್ನು ಎರಡೂ ಪಕ್ಷದ ನಾಯಕರು ಏನ್ ತೋರಿಸಿಲ್ಲ ಸರ್? ಪ್ರಧಾನಮಂತ್ರಿ ಮೋದಿ ಅಂತ ಕೇಳಲ್ಲ, ಏಕವಚನ ಪದ ಪ್ರಯೋಗ ಸೊಗಡು ಭಾಷೆ ಸೊಗಡು. ಪ್ರಧಾನಮಂತ್ರಿಗಳು ಬಂದವರು ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಏನ್ ಗೌರವ ಏನ್ ಕೊಟ್ರು ಕೊಟ್ರು ನೀವು ಕಾಂಗ್ರೆಸ್ ನಾವು ಪ್ರಧಾನಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸಿದ್ದರಾಮಯ್ಯ ಅವ್ರ ಸೀನಿಯರ್ ಸರಿ, CM ಇಬ್ರಾಹಿಂ ಅವ್ರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲೆಲ್ಲ ಪ್ರಚಾರಕ್ಕೆ ಹೋಗಿದ್ರು, ಅದೆಲ್ಲ ಭಾರಿ ಸಾಚಾತನದ ಹೇಳಿಕೆಗಳು. ಯಾವ್ದು ಸುಳ್ಳಾಗಿ ಹೇಳಿಲ್ಲ ಸರ್, ಹೇಳಿಕೆಗಳ ವಿಚಾರಕ್ಕೆ ಯಾವ ಪಕ್ಷದವರು ಸಮರ್ಥಿಸುವ ಸ್ಥಾನದಲ್ಲಿ ನಿಲ್ಲಲ್ಲ ಇವತ್ತು. ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ, ಎಲ್ಲ ಪಕ್ಷದವರದ್ದು ಅದೇ ಹಣೆ ಬರ. ಈಗ ಅದೆಲ್ಲ ಚರ್ಚೆ, ಅದೆಲ್ಲ ಚರ್ಚೆ, ಅದೆಲ್ಲ ಚರ್ಚೆ, ಅದೆಲ್ಲ ಚರ್ಚೆ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. 50 ಕ್ರೋರ್ ಗರ್ಲ್ ಫ್ರೆಂಡ್ ಅಂದ್ರು ನರೇಂದ್ರ ಮೋದಿ ಅವರು. 50 ಕ್ರೋರ್ ಗರ್ಲ್ ಫ್ರೆಂಡ್ ಅಂದ್ರೆ ಮಹಿಳೆಯರು ಕೂಡ ಗೌರವ ಅದು. ಕಾಂಗ್ರೆಸ್ ನಾಗ ಇದೇವೆ ಅಂದ್ರು ನರೇಂದ್ರ ಮೋದಿ ಅವ್ರು ಕೊಡೋ ಗೌರವ ಅದು. ಹೈಬ್ರಿಡ್ ಅಂದ್ರು ನರೇಂದ್ರ ಮೋದಿ ಕೊಡೋರ್ ಗೌರವ ನಾನು. ಇದ್ರ ಮುಖ್ಯಮಂತ್ರಿಗೊಂದು, ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಕರ್ಕಂದ್ರು. ಈಗ ಈಗ ಎರಡರಲ್ಲಿ ಯಾವ್ದು ನೋಪ್ತೀರಾ ಸರ್? ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದು ಹೋರಾಟ ಈ ಬಾರಿನೂ ಬಿಸಿ ಮುಟ್ಟಿಸಿದೆ ಅಂತ, ಅಥವಾ ಇಲ್ಲ ಮೋದಿ ವೇ ವರ್ಕೌಟ್ ಆಗಿದೆ ಅಂತ? ಈಗ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಬೇಕು, ವೀರಶೈವ ಲಿಂಗಾಯತ ಧರ್ಮ ಬೇಕು ಅಂತ ಹೇಳಿದವರು ಯಡಿಯೂರಪ್ಪನವರು. ಫಸ್ಟ್ ಶುರು ಮಾಡಿದವರು ಯಡಿಯೂರಪ್ಪನವರು. ಯಡಿಯೂರಪ್ಪನವರು 2013 ಪತ್ರ ಬರೆದು ಎಷ್ಟೊಂದ್ ಜನ ನಾಯಕರುಗಳ ಸಹಿ ಹಾಕ್ಸ್ಕೊಂಡು ಈ ಪ್ರತ್ಯೇಕ ಧರ್ಮ ಬೇಕು ಅಂತ ಕೇಳಿದವರು ಯಡಿಯೂರಪ್ಪನವರು. ಫಸ್ಟ್ ಶುರು ಮಾಡಿದವರು ಅವರು. ಅದನ್ನ ಆ ಸಮುದಾಯದವರು ಏನ ನಮ್ಗೆ ಧರ್ಮ ಬೇಕು ಅಂತ ಕೇಳಿದಾಗ, ಸರ್ಕಾರಕ್ಕೆ ಮನವಿ ಕೊಟ್ಟಾಗ, ಸರ್ಕಾರದ ಸಮುದಾಯದವರು ಕೇಳಿದ್ರೆ ಇಲ್ವೋ ಗೊತ್ತಿಲ್ಲ, ನಾಯಕರು ನೀವು. ಈಗ ಯಡಿಯೂರಪ್ಪನವರೇ ಪತ್ರ ಬರೆದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರೇ ಸಪರೇಟ್ ಧರ್ಮ ಬೇಕು ಅಂತ ಕೇಳಿದವರು ಯಡಿಯೂರಪ್ಪನವರು. ರಿಜೆಕ್ಟ್ ಮಾಡಿದ್ರು ಆಯ್ತಾ? ಈಗ ಸಮುದಾಯದವ್ರು ಬೇಕು ಅಂತ ಹಾಗೆ ಯಾಕೆ ಮತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ಲೇ ಇಲ್ಲ? ಅದು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ರು ಇವರು. ಆ ಸಬ್ಜೆಕ್ಟ್ ಇಟ್ಕೊಂಡು ಧರ್ಮದ ಕೂಗನ್ನ ಮೊದಲು ಪ್ರಸ್ತುತಕ್ಕೆ ತಂದವರೇ ಯಡಿಯೂರಪ್ಪ ಅವರು. ಆಗ ಕೇಂದ್ರದಲ್ಲಿದ್ದದ್ದು UPA ಸರ್ಕಾರ ರಿಜೆಕ್ಟ್ ಮಾಡಿತ್ತು ಅಂತ ಹೇಳಿ ಆಗ ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಈಗ ಹೇಗಾಯ್ತು ಆಗಿದೆ ಅಂತ ಹೇಳಿ. ಹಾಗಾಗಿದ್ರೆ BJPಗೂ ಮುಳುವಾಗ್ಬೇಕಿತ್ತಲ್ವಾ ಮೇಡಮ್? ಉತ್ತರ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪ ಅವರೇ ಮೊದಲು ತಂದಿದ್ದು, ಇದರ ಚರ್ಚೆ ಆಗಿದ್ದು, ಕೇಂದ್ರ ಸರ್ಕಾರದ ಮುಂದೆ ಹೋಗಿದ್ದು ಅಂತಂದ್ರೆ ಅದೇ ಮಾರ್ಕೆಟಿಂಗ್ ಅನ್ನೋ ವಿಚಾರನೇ ಬರುತ್ತಲ್ಲ BJP ವಿಷಯಕ್ಕೆ ಪದೇ ಪದೇ ಯಾಕೆ ಅಂತ ಹೇಳಿ. ಒಂದೇ ವಸ್ತು ಎರಡು ಬೇರೆ ರೀತಿಯ ಪ್ರಚಾರಗಳು ಹೇಳಿ.
ಈ ಸಲ ನೀವು ಉತ್ತರ ಕರ್ನಾಟಕದ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಇಟ್ ವಾಸ್ ಡೆಫಿನೆಟ್ಲಿ ಅ ವೋಟ್ ಫಾರ್ ಡೆವಲಪ್ಮೆಂಟ್. ಆಯ್ತಾ, ಅಲ್ಲಿ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗೆ ಇವಾಗ ಡೆವಲಪ್ಮೆಂಟ್ ಆಗಿದೆ. ನಮ್ ಸರ್ಕಾರ ಇಲ್ಲದೆ ಇದ್ರು ಸಹ ನಮ್ ಕಾರ್ಯಕರ್ತರು ಅಥವಾ ನಮ್ಮ ಕೆಳಗಡೆ ಕಾರ್ಪೊರೇಟರ್ಸ್ ಎಲ್ಲ ಇದಾರೆ, ಅವರೆಲ್ಲ ಅವ್ರ ತಕ್ಕ ಮಟ್ಟಿಗೆ ಅವ್ರ ಕೆಪಾಸಿಟಿ ಎಷ್ಟಿದೆಯೋ ಅದ್ರ ಮಟ್ಟಿಗೆ ಅವರು ಡೆವಲಪ್ಮೆಂಟ್ ಮಾಡ್ತಾ ಹೋಗಿದ್ದಾರೆ. ಸೊ ಇದು ನೀವು ಇವಾಗ ರಿಲಿಜನ್ ಅಂತ, ಐ ಮೀನ್ ಒಂದ್ ಸಪರೇಟ್ ರಿಲಿಜನ್ ಗೆ ಅಂತ ಇದು ಮಾಡಿ ಅದಕ್ಕೋಸ್ಕರ ಅದು ಅಂದ್ರೆ ಆ ರಿಲಿಜನ್ ಅನ್ನ ನಾವು ಡಿವೈಡ್ ಮಾಡಿ ಅದ್ ಬರುತ್ತೆ ಅಂತ ಹೇಳಿದ್ದು, ಅದು ವಿ ಕಾಂಟ್ ರಿಯಲಿ ಅಗ್ರಿ ಟು ಇಟ್. ಓಕೆ, ಈ ಬಾರಿ ಲೋಕಸಭಾ ಚುನಾವಣೆ ಇಟ್ ವಾಸ್ ಡೆಫಿನೆಟ್ಲಿ ವಿಧಾನಸಭೆ ಚುನಾವಣೆ ಅಂತೂ ಅದು ವರ್ಕೌಟ್ ಆಯ್ತು ಅಂತ ಒಪ್ಪಿಕೊಳ್ತೀರಾ? ಇಲ್ಲ, ರಿಲಿಜನ್ ವಾಸ್ ನೆವರ್ ಅನ್ ಇಶ್ಯೂ. ಇವತ್ತಿಗೆ ಬಿಜೆಪಿ, ಆಸ್ ಫಾರ್ ಆಸ್ ಬಿಜೆಪಿ ಇಸ್ ಕನ್ಸರ್ನ್, ಇವತ್ತಿಗೆ ಹೇಗಿದೆ ಅಂದ್ರೆ, ಐ ಮೀನ್ ನಮ್ ಮೇನ್ ಸ್ಲೋಗನ್ ಏನಂದ್ರೆ ಪ್ರಸ್ತಾವನೆ ನಾವಿಲ್ಲ ಅಂತ ಹೇಳಲ್ಲ. ಓಕೆ, ಅದು ಹೋಗಿರ್ಬಹುದು, ಅದು ಹೋಗಿತ್ತು, ಅದು ರಿಜೆಕ್ಟ್ ಆಯ್ತು, ಅದು ಆದ್ ಹೋದ ಕತೆ. ಅದು ಈ ಸಲ ನಾವ್ ಇವಾಗ ನಾವು ಅದ್ರ ಬಗ್ಗೆ ಮಾತಾಡೋದಿದ್ರೆ ಸಬ್ ಕಾ ವಿಕಾಸ್, ದಟ್ ಇಸ್ ದ ಮೋಟೋ. ಓಕೆ, ದೇಶ, ದಟ್ ಇಸ್ ದ ಮೋಟೋ. ಅದ್ ಆನ್ ದಟ್ ಬೇಸಿಸ್ ಈ ಎಲೆಕ್ಷನ್ ನಾವು ಗೆದ್ದಿದೀವಿ. ಇವಾಗ ನಾವು ಗೆದ್ದಿದೀವಿ ಅಂತ ಅವ್ರಿಗೆ ಬೇಜಾರಾದ್ರೆ ನಾವೇನು ಮಾಡ್ತೀವಿ? ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂತ ಹೇಳಿ, ಈಗ ಬಿಜೆಪಿ ಅವರೇ ಶುರು ಮಾಡದ್ದು ಮತ್ತೆ ಅದನ್ನ ಅವರೇ ಕಾರ್ಡ್ ಆಗಿ ಪ್ಲೇ ಮಾಡ್ಕೊಂಡ್ರು. ಯಾಕಂದ್ರೆ ಮೊದಲು ಆಗಿದ್ದು ಮುಗಿದೋಯ್ತು 2018 ಎಲೆಕ್ಷನ್ ನಲ್ಲಿ, ಇದು ವಿಷಯವಾಗಿದ್ದು ನಿಜ. ಹೌದು, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಅದು ತುಂಬಾ ವಿಚಾರವಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಾದ್ರು. ಲಿಂಗಾಯತ ಸಮುದಾಯ ಅದು ಮೊದ್ಲಿಂದನೂ ಈಗ ಹಲವಾರು ವರ್ಷಗಳಿಂದ ಬಿಜೆಪಿ ಪರನೇ ಇದೆ. ಎಲ್ಲೋ ಫ್ರಾಕ್ಷನ್ ಅವರು ಎಸ್ಪೆಷಲಿ ವೀರೇಂದ್ರ ಪಾಟೀಲ್ ನನ್ನ ಯಾವಾಗ ಪದಚ್ಯುತಿಗೊಳಿಸಲಾಯಿತು 1990 ಅವರು ಅದಾದ ನಂತರ ಆ ಲಿಂಗಾಯತ ಅವರು ಡ್ರಿಫ್ಟ್ ಆಗ್ಬಿಟ್ರು. ಅವರು ಸ್ಲೋ ಆಗಿ ಅದು ನಿಮ್ಗೆ 1996 ಒಂದು ರಿಫ್ಲೆಕ್ಟ್ ಆಯ್ತು. ಆ ಹೆಗ್ಡೆ ಅವರ ಜೊತೆ ಇದ್ರು ಲಿಂಗಾಯತ ಸಮುದಾಯ, ಜನತಾ ಪಾರ್ಟಿ ಜೊತೆ ಇತ್ತು ಜನತಾ, ಅದ ನಂತರ ಬಿಜೆಪಿಗೆ ಶಿಫ್ಟ್ ಆಗಿದ್ದು ಇಲ್ಲಿ ತನಕ ಅವರು ಅಲ್ಲೇ ಇದ್ದಾರೆ. ಆದರೆ ಈ ಎಲೆಕ್ಷನ್ನಲ್ಲಿ ಆಗಿದ್ದು ಇದು ಡೆವಲಪ್ಮೆಂಟ್ ವಿಚಾರದಲ್ಲಿ ಇಡೀ ಇಂಡಿಯಾದಲ್ಲೇ ಎಲೆಕ್ಷನ್ ನಡೀಲಿಲ್ಲ. ನೀವು ಮೋದಿಯವರ ಭಾಷಣ ನೋಡಿ ಕಡೆಗೆ ಅಲ್ಲ, ಮೋದಿ ವೇವ್ ಇತ್ತು ಅವರು ಒಪ್ಕೋತಾರೆ. ಯಾಕಂದ್ರೆ ಪಾರ್ಟಿ ಆಗಿದಾಗಿ ನೋಡಿ, ಒಂದು ಮೋದಿ ವೇವ್ ಇಲ್ಲದಿದ್ರೆ ಈ ಪ್ರಮಾಣದ ಮತ ಅವರಿಗೆ ಸೀಟುಗಳು ಬರೋಕೆ ಎಲ್ಲಿಗ? ಹಂಗಿದ್ರೆ ವೇವೇ ಇಲ್ಲ ಅಂತ ಹೇಳಿದ್ರೆ ಒಂದು ಪಕ್ಷ ಮೋಡಿ ಮಾಡ್ಬಿಟ್ರು ಅಂತ ಹೇಳಿದ್ರಲ್ಲ. ಮೋಡಿ ಮಾಡೋದು ಒಂದು ಕಲೆ, ಮೋಡಿ ಮಾಡೋದೇ ಒಂದು ಕಲೆ, ಅದನ್ನ ಮಾಡಿದ್ರು. ಈಗ ಇವರು ಈಗ ಕೆಲವು ಏನಾಗಿತ್ತಂದ್ರೆ, ಈ ಸಾರಿ UPA ಅವ್ರಿಗೆ ನಮ್ಮ ಅಲೈಯನ್ಸ್ ಏನಾದ್ರು ಮಾಡಿದ್ರು ವಾಪಸ್ ಬರುತ್ತೆ. ಯಾಕಂದ್ರೆ ಅವರು ಈ 5 ವರ್ಷ ನಡೆದಂತ ಹಲವಾರು ವಿದ್ಯಮಾನಗಳು ಕೆಲವೆಲ್ಲ ವಿಚಾರಗಳಲ್ಲಿ ಅವರು ಹೇಳಿದ್ರು ಬಹುಶಃ ಜನರ ಮಟ್ಟಿಗೆ. ಈಗ ಇವರು ಒಂದು ಫಾರ್ ಎಕ್ಸಾಂಪಲ್ ಹೇಳಿದ್ರು, 25 ಲಕ್ಷ ಕೋಟಿಯನ್ನ 2019-24 ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬಂದ್ರೆ ಅಗ್ರಿಕಲ್ಚರ್ಗೆ 25 ಲಕ್ಷ ಕೋಟಿಯನ್ನ ನಾವು ಖರ್ಚು ಮಾಡ್ತೇವೆ ಅಂತ ಬಿಜೆಪಿ ಪ್ರಣಾಳಿಕೆಗಳು ಹೇಳಿದ್ರು. 2014-19 ಇವರು ಅಗ್ರಿಕಲ್ಚರ್ ಸೆಕ್ಟರ್ ಕೊಟ್ಟಿದ್ದು 1,70,000 ಕೋಟಿ, ಅದರಲ್ಲಿ ನಮಗೆ ಅಗ್ರಿಕಲ್ಚರ್ ಗ್ರೋತ್ ಆಗಿದ್ದು 1.9%. ಈ 5 ವರ್ಷದಲ್ಲಿ ನೀವು 2 ಲಕ್ಷ ಕೋಟಿನೂ ಖರ್ಚು ಮಾಡಿದೆ, ಇದಕ್ಕಿದ್ದಂಗೆ ನೀವು 25 ಲಕ್ಷ ಕೋಟಿ ಕೊಡ್ತೀರಾ ಜನ ನಂಬಿದ್ರು. ಅದು 25 ಲಕ್ಷ ಎಲ್ಲಿಗೆ ಹಾಕ್ತೀರಾ? ಈಗ ಯೂರಿಯಾ ಸಪ್ಲೈ ಇದೆ ಇಲ್ಲ ಅಂತ ಹೇಳಲ್ಲ, ದೇಶಾದ್ಯಂತ ಬರ ಇದೆ, ಯೂರಿಯಾ ತಗೊಂಡಿಲ್ಲ ಕಣ ನಾವು, ಯಾವ ಎಲ್ಲಿಗೆ ಹಾಕ್ಬೇಕು, ಬೆಳೆನೇ ಬೆಳೆದಿಲ್ಲ, ಈ ವರ್ಷನೂ ಡೆಫಿಸಿಟ್ ಟ್ರೈನ್ ಅಂತಿದೆ, ಬರ ಇದ್ದ. ಈಗ ಅವರೇನು ಹೇಳಿದ್ರು, ಜನ ನಂಬಿದ್ರು ಅವ್ರು ಹೇಳಿದ ಮಾತನ್ನ, ಇವ್ರು ಹೇಳಿದ್ದನ್ನ ನಮ್ಮ ಇವ್ರು ನಂಬಕ್ಕೆ ಆಗಲಿಲ್ಲ. ಅದೇ ಮೋಡಿ ಅವ್ರು ಹೇಳಿದ್ದು ನಾರಾಯಣ ಅವರು ಆಮೇಲೆ ಈಗ ನೋಡಿ 2014 ಮೋದಿ ಅವರು ಕಾಂಗ್ರೆಸ್ ರಿಜಿಮ್ ನಲ್ಲಿ ಬೆಲೆ ಏರಿಕೆಗಳು ಭಾರಿ ಆಗ್ಬಿಟ್ಟಿದೆ, ಜನ ಸಂಕಷ್ಟಕ್ಕಿದ್ದಾರೆ ಅಂತ ಹೇಳಿದ್ರು. ಇವತ್ತೇನ್ ಬೆಲೆ ಕಮ್ಮಿ ಆಗ್ಬಿಟ್ಟಿದ್ಯಾ? ಜನರಿಗೆ ಯಾರು ಅದ್ ಯಾವ್ದು ಇಶ್ಯೂನೇ ಆಗ್ಲಿಲ್ಲ, ಇವ್ರು ಏನೇ ಮಾಡಿದ್ರು ಜನರಿಗೆ ಅದು ಇಶ್ಯೂ ಆಗಲಿಲ್ಲ. ಮೋದಿ ಅವರ ನಾಯಕತ್ವದ ಬಗ್ಗೆ ಅವರ ಅವರ ಭರವಸೆ ನಂಬಿದ್ರು. ಡೆಫಿನೆಟ್ಲಿ ನಾಟ್.
ಕೆಲಸನ ಜನ ನೋಡಿ ಇವರು ಇವ್ರ ಅದನ್ನ ನಂಬಿದ್ರೆ ನಂಬ್ಲಿ ಬಿಟ್ರೆ ಬಿಡ್ಲಿ, ಅದ್ ನಾವೇನು ಮಾಡಕ್ಕಾಗಲ್ಲ. ಅದ್ ಅವ್ರ ಒಪಿನಿಯನ್ ನಾವೇನು ಹೇಳಕ್ಕೂ ಆಗಲ್ಲ, ನಾವು ಇದೇ ತರ ನೀವು ಮಾಡಿ ಅಂತ ಹೇಳಕ್ಕೂ ಆಗಲ್ಲ. ಸೊ ಎಂಡ್ ಆಫ್ ದ ಡೇ ಡೆವಲಪ್ಮೆಂಟ್ ಹ್ಯಾಸ್ ವನ್, ಇಂಡಿಯಾ ಹ್ಯಾಸ್ ವನ್. ಫೈನ್, ಧನ್ಯವಾದ. ನಾಲ್ಕು ಜನ ಅತಿಥಿಗಳಿಗೆ ಇವತ್ತು ಚರ್ಚೆಯಲ್ಲಿ ಪಾಲ್ಗೊಂಡು ವಿಷಯ ಮಾತನಾಡಿದಕ್ಕಾಗಿ ಅಂತ ಹೇಳ್ತಾ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ಚರ್ಚೆ. ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಕೂಡ ಅದೇ ಹೊಡೆತ ಏನಾದರೂ ಬಿದ್ದಿದೆಯಾ ಕಾಂಗ್ರೆಸ್ಗೆ ಅಂತ ಹೇಳಿ. ಜೆ ಡಿ ಎಸ್ಗೆ ಅಷ್ಟಾಗಿಲ್ಲ, ಯಾಕಂದ್ರೆ ನೆಲೆನೇ ಇಲ್ಲದಿರೋದ್ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ದು. ಅದು ಕಾರಣನಾ ಅಥವಾ ನಿಜಕ್ಕೂ ಮೋದಿ ಫ್ಯಾಕ್ಟರೇ ವರ್ಕೌಟ್ ಆಗಿದ್ದ ಅಂತ ಹೇಳಿ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ಚರ್ಚೆ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಕತೆಲ್ವಲ್ಲ.